is this realizes Brahman? Who is the one who is realizing I am Brahman? Jiva andre yaro anta prashne. Yaru jiva, who is that jiva? Whenever you say I, okay, whenever you say I, the I has two components, the consciousness component and the what object component. So I am a body, the I am is consciousness, the body is the physical. ಈ ನಾನು ಅಂತ ಯಾರು ಹೇಳ್ತೇನೆ ನಾನು, ಅದಕ್ಕೆ ಎರಡು ಭಾಗ ಇದ್ದಾವೆ, ಒಂದು ಚೈತನ್ಯದ ಭಾಗ, ಇನ್ನೊಂದು ಜಡ ಭಾಗ, ದಿ ಕಾನ್ಷಿಯಸ್ನೆಸ್ ಪಾರ್ಟ್ ಆ್ಯಂಡ್ ಮ್ಯಾಟರ್ ಪಾರ್ಟ್. ಇಟ್ಸ್ ಎ ಮಿಕ್ಸ್ ಅಪ್ ಟು ರೈಟ್. ದಿ ಕಾನ್ಷಿಯಸ್ ಪಾರ್ಟ್ ಇಸ್ ಐ ಆಮ್ ವಿಚ್ ಇಸ್ ಚೈತನ್ಯ ವಿಚ್ ಇಸ್ ಚಿದಾಭಾಸ. ನಮ್ಮ ದೇಹದೊಳಗೆ ಚಿದಾಭಾಸ ಇದೆ, ಅದಕ್ಕೆ ಐ ಆಮ್ ಅಂತ ಹೇಳೋದು. ಬಾಡಿ ಇದು ರಿಫ್ಲೆಕ್ಷನ್, ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಇಂಟೆಲೆಕ್ಟ್ ರೈಟ್. So when you speak of, when you say anything, you are mixing up two. One is consciousness and matter. Jada matu chetana eradu mishra madtide hodalu. Jada matu chetana mishra madlikke agutta, mix madlikke agutta? Jada matu chetana mix madlikke avudilla, it's impossible. ಚೈತನ್ಯ ಅಂದರೆ ಬೆಳಕಿದ್ದಾಗೆ, ಜಡ ಅಂದರೆ ಕತ್ತಲೆ ಇದ್ದಾಗೆ. ಕತ್ತಲೆ ಮತ್ತು ಬೆಳಕು ಮಿಕ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ದೇ ಆರ್ ಟೋಟ್ಲಿ ಆಪೋಸಿಟ್ ನೇಚರ್. ಯಾವುದು? ಜಡ ಆ್ಯಂಡ್ ಚೈತನ್ಯ. ಬಟ್ ದಿ ಮೈಂಡ್ ಈಸ್ ಮಿಕ್ಸಿಂಗ್ ಅಪ್ ದಮ್, ದಿ ಕಾನ್ಷಿಯಸ್ನೆಸ್ ಆ್ಯಂಡ್ ಮ್ಯಾಟರ್. ಜಸ್ಟ್ ಲೈಕ್ ಬೋಟ್ ಈಸ್ ಗೋಯಿಂಗ್ ಆ್ಯಂಡ್ ಬಟ್ ಯು ಸೀ ದಿ ಟ್ರೀಸ್ ಆರ್ ಗೋಯಿಂಗ್, ದಿ ಮೈಂಡ್ ಈಸ್ ಮಿಕ್ಸಿಂಗ್ ಅಪ್ ದಿ ಕಾನ್ಷಿಯಸ್ನೆಸ್ ಆ್ಯಂಡ್ ಮ್ಯಾಟರ್. ಆ್ಯಂಡ್ ದಿಸ್ ಮಿಕ್ಸಿಂಗ್ ಅಪ್ ಈಸ್ ವಾಟ್ ಇಸ್ ಕಾಲ್ಡ್ ಜೀವ, ವಿಚ್ ಇಸ್ ಎ ಕನ್ಫ್ಯೂಸ್ಡ್ ಎಂಟಿಟಿ, ಈಸ್ ಕಾಲ್ಡ್ ಜೀವ. ವಾಟ್ ಇಸ್ ಯು ಆರ್ right, the consciousness and matter is mixed up, which cannot be mixed up, they are separate entities, they are totally different entities, adu edakonda sambandhane illa aitha, adu mix up madutha, adike manasu andre maya, real illa. So when you say tattvam asi, you are that, okay, neenu antu helidalle yavudakke yava neenige neenu antu helidiviya, which neenu chaitanya that I am ಪಾರ್ಟ್ ಇದೆಯಲ್ಲ, ಐ ಆಮ್ ಬಾಡಿ ಪಾರ್ಟ್ ಇದೆಯಲ್ಲ, ಬಾಡಿ ಪಾರ್ಟ್ ಜಡ, ದಿ ಐ ಆಮ್ ಪಾರ್ಟ್ ಇದೆಯಲ್ಲ, ಆ ಐ ಆಮ್ ಪಾರ್ಟ್ ಬ್ರಹ್ಮ ಅಂತ ಹೇಳ್ತದೆ. ಗೊತ್ತಾಯ್ತಾ? ಐ ಆಮ್ ಬಾಡಿ ಇದೆಯಲ್ಲ, ಬಾಡಿ ಪಾರ್ಟ್ ಬ್ರಹ್ಮನಲ್ಲ, ಐ ಆಮ್ ಪಾರ್ಟ್ ಇದೆಯಲ್ಲ, ದಟ್ ಇಸ್ ಬ್ರಹ್ಮನ್. ಐ ಆಮ್, ಗೊತ್ತಾಯ್ತಾ? ಸೊ ಐ ಆಮ್ ಚೈತನ್ಯ, ಅದು ಬ್ರಹ್ಮನ್ ಅಂತ ಹೇಳ್ತದೆ ಅಷ್ಟೆ. ಸೊ ಮಿಕ್ಸಪ್ ಮಾಡ್ಕೊಬಿಡಿ. ಐ ಆಮ್ ಓ ನಾನು ಬ್ರಹ್ಮ ಅಂತ ಹೇಳಿದ್ರೆ, ನಾನು ಬ್ರಹ್ಮ ನೀವು ದೇಹ ಮನಸ್ಸು ಬುದ್ಧಿ ಬ್ರಹ್ಮ ಆಗಲಿ ಸಾಧ್ಯ ಅಲ್ಲ. ನಾನು ಬ್ರಹ್ಮ ಅಂತ ಹೇಳಿದರೆ ಚೈತನ್ಯ, ನಾನು ಅನ್ನೋ ದೇಹದಲ್ಲಿ ಚೈತನ್ಯ ಇದೆಯಲ್ಲ, ಅದು ಬ್ರಹ್ಮ ಭಗವಂತ. ಆ ನಾನು ಅನ್ನೋದೆ ದೇವಿ ಶಕ್ತಿ, ಅದು ಮತ್ತು ಶಿವ ಎರಡು ಒಂದೇ ಅಂತ ಹೇಳ್ತಿದೆ. ಹಾಗೆ ನಾನು ಅಂತ ಹೇಳಿದ್ದೇನೆ, ನಾನು ಸಾಧಕ ನಾನು ಅಂತ ಹೇಳಿದ್ದೇನೆ, ಇರಲೇ ಇಲ್ಲ ಅದು. ಅದು ಕಲ್ಪನೆ, ಅದು ಮನಸ್ಸು ಮಿಕ್ಸ್ ಮಾಡಿದೆ. ಅದು ನಾನು ದೇಹ ಮತ್ತು ಚೈತನ್ಯ ಮಿಕ್ಸ್ ಮಾಡಿಬಿಟ್ಟು ಒಂದು ಹೊಸ ಎಂಟಿಟಿ ಅದು. ಆ ಮಗುವಿಗೆ ನಾನು ದೇಹ ಅಂತಿತ್ತ? ಮಗುವಿಗೆ ಇಲ್ಲ, ಮಗುವಿಗೆ ಚೈತನ್ಯ ಇತ್ತು, ದೇಹ ಇತ್ತು, ಅಲ್ಲಿ ಶಾಂತತೆ ಇತ್ತು. ಈ ನಾನು ಎಲ್ಲಿದೆ ಬಂತು? ಎಲ್ಲ ಸೊಸೈಟಿ, ಅಯ್ಯೋ ಎಷ್ಟು ಚೆನ್ನಾಗಿದೆ ಮಗು, ಗುಂಡು ಗುಂಡಾಗಿದೆ, ಚಬಿ ಚಬಿ ಚೀಕ್ಸು, ಆಯ್ತಾ? ಹೆಸರು ಕೊಟ್ಟರು, ಎಲ್ಲ ಕೊಟ್ಟರು, ನೀವು ನಾನು ಅಂತ ಬೆಳೀತು, ಕುಂಬಳಕಾಯಿ ಆಯಿತು. ಅಲ್ಲಿ ಏನಿಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಅದು. ಇದು ನಿಜವಾದ ನಾನು, ಶುದ್ಧ ನಾನು ಚೈತನ್ಯ, ಅದು ಶಿವಸ್ವರೂಪಿ. ಆಯಿತಾ? ಸೊ ತತ್ವಮಸಿ ಅಂದರೆ ತತ್ ಅಂದರೆ ಬ್ರಹ್ಮನ್ ಚೈತನ್ಯ, ತ್ವಮ್ ಅಂದರೆ ಆ ನಾನು ಪಾರ್ಟ್ ಇದೆಯಲ್ಲ, ನಾನು ದೇಹ ಅಂತ ಹೇಳ್ತಾರೆ, ನಾನು ಪಾರ್ಟ್ ಇದೆಯಲ್ಲ, ಬದಲಾಗಿ ನಾನು ಇದೆಯಲ್ಲ, ಅದು ಚೈತನ್ಯ. ಇದು ಕಟ್ ಮಾಡಬೇಕು ಎರಡನ್ನ, ಗೊತ್ತಾಯ್ತ? ರಿಯಲಿ ಅದು ಮಿಕ್ಸ್ ಆಗಿಲ್ಲ ಅದು, ಬಟ್ ಮಿಕ್ಸ್ ಆದಾಗ ಕಾಣ್ತಾ ಇದೆ ಅಷ್ಟೆ. ಓಕೆ, ಆವಾಗ ಅವನಿಗೆ ಹೇಳ್ತಾನೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತ ಹೇಳ್ತಾನೆ. ಆಯಿತಾ? ಆಯಿತಾ? ನಾನು ಬ್ರಹ್ಮ ಅಂತ ಹೇಳ್ತೇನೆ. ಈಗ ನಾನು ಬ್ರಹ್ಮ ಅಂತ ನೀವು ಹೇಳೋಕ್ಕೆ ಧೈರ್ಯವಾಗಿ ಹೇಳೋಕ್ಕಾಗತ್ತಾ? ಕ್ಯಾನ್ ಯು ಸೇ ದಟ್? ಹಾಂ, ಯು ಕಾಂಟ್. ಯಾಕೆ? ಹೂ ಈಸ್ ದಟ್ ಐ ಆಮ್? ಜಡದ ಐ,
that I am is you are associating still with the body. Yes. Okay. Yes. So that entity is not Brahman. Separate out I am and that is Brahman. That is the meditation, Sahaja Samadhi meditation. You are separating out I am with the I, real I. Artha Diya? Huh? ಅಶುಮ್ಡ್ ಐ ಚಿದಾಭಾಸ ಚಿದಾಭಾಸ ಏನಾಗಿದೆ ಅದು ಕನ್ಫ್ಯೂಸ್ ಮಾಡ್ಕೊಂಡಿದೆ ಬಾಡಿ ಒಟ್ಟಿಗೆ ಆ ಚಿದಾಭಾಸಕ್ಕೆ ಹೇಳ್ತಾ ಇದ್ದೆ ನಾವು ಚಿದಾಭಾಸ ಚಿದಾಭಾಸ ಏನು ಹೇಳ್ತದೆ ನೀನು ಬ್ರಹ್ಮನೇಪ್ಪ ಅಂತ ಹೇಳ್ತದೆ ಚಿದಾಭಾಸಕ್ಕೆ ಮರೆತು ಬಿಡಿದೆ ಅದು ತ್ರೀ ಚಿಲ್ಡ್ರನ್ ಹೇಳ್ತೀನಿ ನೆನಪಿದ್ಯಾ ತ್ರೀ ಚಿಲ್ಡ್ರನ್ ಡಿವೈನ್ ಚೈಲ್ಡ್ ಸೊಸೈಟಿ ಚೈಲ್ಡ್ ಹ್ಯೂಮನ್ ಚೈಲ್ಡ್ ನೆನಪಿದ್ಯಾ ಆಯ್ತಾ ಈಗ ಟೀಚಿಂಗ್ ಯಾರಿಗೆ ಸೊಸೈಟಿ ಚೈಲ್ಡ್ ಈಗ ಹ್ಯೂಮನ್ ಚೈಲ್ಡ್ ಅಲ್ಲ ಅದು ಬಾಡಿ ಡಿವೈನ್ ಚೈಲ್ಡ್ ಏನಾಗ್ತದೆ ಅಸೋಸಿಯೇಷನ್ ಬಿಲ್ಟ್ ಬಿಟ್ವೀನ್ ದ ಡಿವೈನ್ ಚೈಲ್ಡ್ ಆ್ಯಂಡ್ ದಿ ಸೊಸೈಟಿ ಚೈಲ್ಡ್ ಆ್ಯಂಡ್ ಬಾಡಿ ಸೊ ನೌ ದ ಡಿವೈನ್ ಚೈಲ್ಡ್ ದರ್ಸ್ ಅ ಫೀಲಿಂಗ್ ಸೂಪರ್ ಇಂಪೋಸ್ಟ್ ಆನ್ ದ ಡಿವೈನ್ ಚೈಲ್ಡ್ ಓ ಐ ಆಮ್ ಸಫರಿಂಗ್ ನೋ ಯು ಆರ್ ನಾಟ್ ಸಫರಿಂಗ್ ಯು ಆರ್ ಡಿವೈನ್ ಯು ಆರ್ ಚೈತನ್ಯಂ ಯು ಆರ್ ಬ್ರಹ್ಮ ಚೈತನ್ಯಂ ಈಸ್ ಟೀಚಿಂಗ್ ಫಾರ್ ದಿ ಚಿದಾಭಾಸ ಆರ್ ಯು ಕ್ಲಿಯರ್ ಸೊ ಇನ್ನು ಸಿಂಪಲ್ ಆಗಿ ಹೇಳಬೇಕಾದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆತ್ಮಜ್ಞಾನ ಕೆಮ್ಸ್ ಓನ್ಲಿ ಕಮ್ಸ್ ಥ್ರೂ ಕ್ಲಾರಿಟಿ ಆಫ್ ಟೀಚಿಂಗ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಎನಿ ಅದರ್ ಪ್ರಾಕ್ಟೀಸ್ ಇಫ್ ಐ ಡೂ 1 million ಟೈಮ್ ಜಪ ಇಟ್ಸ್ ವೆರಿ ಗುಡ್ ಮೈಂಡ್ ವಿಲ್ ಬಿ ಪ್ಯೂರಿಫೈಡ್ ಇಫ್ ಐ ಡೂ 10,000 ಟೈಮ್ಸ್ ಪ್ರಾಣಾಯಾಮ ವೆರಿ ಗುಡ್ ಹೆಲ್ತ್ ವಿಲ್ ಇಂಪ್ರೂವ್ ಓಕೆ ಬಟ್ ಓನ್ಲಿ ಜ್ಞಾನ ಕ್ಯಾನ್ ಲಿಬರೇಟ್ ಯು ಸೊ ವಾಟ್ ಈಸ್ ದಿಸ್ ಜ್ಞಾನ ಗೋಸ್ ಥ್ರೂ 7 ಸ್ಟೇಜಸ್ ಓಕೆ ಅಜ್ಞಾನ ಆವರಣ ವಿಕ್ಷೇಪ ಓಕೆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ತೃಪ್ತಿ ಮತ್ತು ದುಃಖ ನಿವೃತ್ತಿ ತೃಪ್ತಿ ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ದರ್ ಇಸ್ ಎ ಕಾನ್ಷಿಯಸ್ನೆಸ್ ವಿಚ್ ಇಸ್ ಬೆನಿಫಿಟ್ ಇನ್ ದ ಬಾಡಿ ರೈಟ್ ನಮ್ಮ ದೇಹದಲ್ಲೆಲ್ಲ ಚೈತನ್ಯ ಇದೆ ತಾನೆ ಇಲ್ಲ ಇಲ್ಲ ಇಡೀ ದೇಹದಲ್ಲಿ ಚೈತನ್ಯ ಇದೆ ಅದು ಚಿದಾಭಾಸ ದೇಹ ಅನ್ನೋದು ತಾಯಿ ತಂದೆಯ ಮಗು ಬಯಾಲಜಿಕಲ್ ಚೈಲ್ಡ್ ಮನಸ್ಸು ಅನ್ನೋದು ಸೊಸೈಟಿ ಚೈಲ್ಡ್ ಇದು ಮೀರು ಮಿಕ್ಸ್ ಆಗಿಬಿಟ್ಟಿದೆ ಯಾವ್ದು ಯಾವುದಂತ ಗೊತ್ತಾಗ್ತಾ ಇಲ್ಲ ವಿ ಡೋಂಟ್ ನೋ ವಿಚ್ ಒನ್ ಇಸ್ ವಾಟ್ ಅದು ಮೂರು ಹೇಳ್ತೇನೆ ಅದು ಮೂರು ಮಕ್ಕಳು ನೋಡಿದ್ರೆ ನೆನಪಿದ್ಯಾ ದೇಹ ತಾಯಿ ತಂದೆಯ ಮಗು ಚೈತನ್ಯ ಭಗವಂತನ ಮಗು ಮತ್ತು ಮನಸ್ಸು ಇದರಲ್ಲಿ ನೀವು ಯಾರು ಅದು ಮರ್ತೋಗ್ಬಿಟ್ಟಿದೆ ಅದಾಗಬೇಕಾಗಿಲ್ಲ ಅದು ಇದೆ ಮರ್ತೋಗ್ಬಿಟ್ಟಿದೆ ಆಯಿತಾ ಸೊ ಫಸ್ಟ್ ಲೆವೆಲ್ ಇಸ್ ಅಜ್ಞಾನ ಏನು ಅಜ್ಞಾನ ಅಂದರೆ ಆ ಡಿವೈನ್ ಚೈಲ್ಡ್ ಇದೆಯಲ್ಲ ಅದು ಗೊತ್ತಿಲ್ಲ ನಾನು ಬ್ರಹ್ಮಸ್ವರೂಪಿ ಅಂತ ಬ್ರಹ್ಮ ಇಸ್ ಇನ್ಫೈನೈಟ್ ಅದಕ್ಕೆ ಕೂಟಸ್ಥ ಅಂತ ಹೇಳ್ತಾರೆ ಅಂದರೆ ಅನ್ಚೇಂಜಿಂಗ್ ರಿಯಾಲಿಟಿ ನಿಮ್ಮ ನಾನು ಅಂತ ಯಾವಾಗ ಬದಲಾಗಿದೆಯಾ ಆ ಬದಲಾಗದ ನಾನು ಬ್ರಹ್ಮ ಆಯಿತಾ ಸೊ ಅದಕ್ಕೆ ಈ ಇದಕ್ಕೆ ಯಾವ ಚಿದಾಭಾಸಕ್ಕೆ ಆ ಡಿವೈನ್ ಚೈಲ್ಡಿಗೆ ಇಟ್ ಡಸಂಟ್ ನೋ ದಟ್ ಐ ಆಮ್ ದಟ್ ಬ್ರಹ್ಮನ್ ಇಟ್ ಈಸ್ ಥಿಂಕಿಂಗ್ ಐ ಆಮ್ ಪಾರ್ಟ್ ಆಫ್ ದಿಸ್ ಹ್ಯೂಮನ್ ಚೈಲ್ಡ್ ಮತ್ತು ಸೊಸೈಟಿ ಚೈಲ್ಡ್ ದೇಹ ಮತ್ತು ಇದು ಯಾವುದು ದೇಹ ಮತ್ತು ಮನಸ್ಸು ಬುದ್ಧಿ ಹಿಡಿ ದೇವ ಯು ಅಂಡರ್ಸ್ಟ್ಯಾಂಡ್ ಸೊ ಮಿಕ್ಸಪ್ ಆಗಿದೆ ನಾವು ದಟ್ ಇಸ್ ಕಾಲ್ಡ್ ಅಜ್ಞಾನ ಫಸ್ಟ್ ಇಟ್ ಡಸಂಟ್ ನೋ ದಟ್ ದರ್ ಇಸ್ ಎ ಐ ನಿಮ್ಗೆ ಗೊತ್ತಿತ್ತ ಬಿಫೋರ್ ಯು ಕಮ್ ಟು ದ ಕ್ಲಾಸ್ ಯು ನೋ ದಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಪರ್ಮನೆಂಟ್ ಐ ಹಾಂ ರೈಟ್ ಆ್ಯಂಡ್ ಡಿಡ್ ಯು ನೋ ದಟ್ ದ ಪರ್ಮನೆಂಟ್ ಐ ಇಸ್ ಸೇಮ್ ಫಾರ್ ಎವ್ರಿಬಡಿ ಫಾರ್ ಎಕ್ಸಾಂಪಲ್ ಹೀ ಸೇಸ್ ಐ ವಾಸ್ ಇನ್ ಹೈದರಾಬಾದ್ ಐ ವಾಸ್ ಇನ್ ಡೆಲ್ಲಿ ಯು ಸೇ ಐ ವಾಸ್ ಇನ್ ಹೈದರಾಬಾದ್ ನಾವ್ ಯು ಥಿಂಕ್ ದಟ್ ಹೀ ಸೆಲ್ ಟೆಲಿಂಗ್ ಅವರ್ ಬಾಡಿ ಆ್ಯಂಡ್ ಯು ಆರ್ ಟೆಲಿಂಗ್ ಅಬೌಟ್ ಯುವರ್ ಬಾಡಿ ಬಟ್ ಐ ಇಸ್ ಸೇಮ್ ರೈಟ್ ನಾನು ಅದು ಸೇಮ್ ಆಗಿದೆ ಇಸ್ ಇಟ್ ಸೇಮ್ ಹಾಂ ಕ್ಯಾನ್ ಒನ್ ಆಬ್ಜೆಕ್ಟ್ ಹ್ಯಾವ್ ಸೇಮ್ ಮಲ್ಟಿಪಲ್ ನೇಮ್ಸ್ ಓಕೆ ಸೊ ದಿಸ್ ಈಸ್ ಎ ಬಾಟಲ್ ರೈಟ್ ಯು ಸೇ ಇಟ್ಸ್ ಬಾಟಲ್ ಆ್ಯಂಡ್ ಶೀ ಸೇಸ್ ಎ ಬಾಟಲ್ ರೈಟ್ ಬೋತ್ ಸೇ ಸೇಮ್ ನೇಮ್ ದ ಐ ಇಸ್ ಸೇಮ್ ನೇಮ್ ಟೋಲ್ಡ್ ಬೈ ಎವ್ರಿಬಡಿ ಅರ್ಥ ಆಯ್ತಾ ಅದು ಸೇಮ್ ವಸ್ತು ಸೇಮ್ ಪದಾರ್ಥ ದ ಸೇಮ್ ಎಸೆನ್ಸ್ ಇಸ್ ಟೋಲ್ಡ್ ಆಸ್ ಐ ಬೈ ಎವ್ರಿಬಿ ದಟ್ಸ್ ವೈ ದಟ್ ಐ ಡಸಂಟ್ ಚೇಂಜ್ ಇವನ್ ಅಮೇರಿಕಾ ಆಫ್ರಿಕಾ 10,000 ಇಯರ್ಸ್ ಬ್ಯಾಕ್ ಕೃಷ್ಣ ಸೆಡ್ ಅವರ 5,000 ಇಯರ್ಸ್ ಬ್ಯಾಕ್ ಕೃಷ್ಣ ಸೆಡ್ ಕಮ್ ಟು ಮೀ ದೆನ್ ಪೀಪಲ್ ಥಾಟ್ ಕಮ್ ಟು ಮೀ ಮೀನ್ಸ್ ಕೃಷ್ಣಾಸ್ ಬಾಡಿ ಹೀ ಸೆಟ್ ಕಮ್ ಟು ದಟ್ ಐ ಅಂಡರ್ಸ್ಟ್ಯಾಂಡ್ ನನ್ನ ನಾನು ಅದಕ್ಕೆ ಬನ್ನಿ ಅಂತ ಹೇಳಿದ್ದು ಕೃಷ್ಣ ಏನು ಮಾಡಿದ್ರು ಕೃಷ್ಣ ಹತ್ರ ಹೋಗ್ಬೇಕು ಅದು ಕೃಷ್ಣದಲ್ಲಿ ಹೋಗ್ಲಿಕ್ಕಾಗುತ್ತೆ ದೇಹ ಇಲ್ಲಿದೆ ಈಗ ಇದೇ ಇಲ್ಲ ಸೊ ಹೀ ಸ್ಪೋಕ್ ಔಟ್ ಐ ಇದು ಕೇಳಿದ್ರೆ ರಾಮಕೃಷ್ಣ ಪರಮಹಂಸರು ಕೇಳಿದ್ರ ರಾಮಕೃಷ್ಣ ಪರಮಹಂಸರು ಕೇಳಿದರು ನೀವು ಯಾರು ಅಂತ ಕೇಳಿದ್ರು ಅವರಿಗೆ ಸೇಮ್ ಕ್ವಶನ್ ಆ ಸಮಡೆ ಆ ಶಿಷ್ಯ ಹೂ ಆರ್ ಯು ಓಕೆ
ನಾನು ನೀನು ಯಾರು ಅಂತ. ಅದಕ್ಕೆ ರಾಮಕೃಷ್ಣ ಹೇಳಿದರು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ನಾನು ಅಂತ. ಸೊ ವಾಟ್ ಹೀ ಸೆಡ್, ಹೂ ವಾಸ್ ರಾಮ ಆ್ಯಂಡ್ ಹೂ ವಾಸ್ ಕೃಷ್ಣ, ಐ ಆಮ್ ದಿ ಸೇಮ್. ನೌ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್? ದೆನ್ ಪೀಪಲ್ ಅಂಡರ್ಸ್ಟುಡ್ ವಾಟ್ ಇಟ್. ಸೊ ದೇ ಸೆಡ್ ಹೀ ಇಸ್ ಅವತಾರ ಆಫ್ ವಿಷ್ಣು, ಬಟ್ ದಟ್ಸ್ ನಾಟ್ ದಿ ಪರ್ಪಸ್ ಆಫ್ ರಾಮಕೃಷ್ಣ ಪರ್ಪಸ್ ಆಫ್ ಸೇಯಿಂಗ್ ದಟ್. ವಾಟ್ ಇಟ್ ಇಸ್ ಎ ಹೂ ಇಸ್ ದಟ್ ಐ, ಹೂ ಇಸ್ ರಾಮ, ಹೂ ಇಸ್ ಕೃಷ್ಣ? ಐ ಟುಕ್ ದಿ ಫಾರ್ಮ್ ಆಫ್ ರಾಮ, ಐ ಟುಕ್ ದಿ ಫಾರ್ಮ್ ಆಫ್ ಕೃಷ್ಣ, ಐ ಟುಕ್ ದಿ ಫಾರ್ಮ್ ಆಫ್ ಯು, ದಟ್ ಐ ಐ ಆಮ್. Right? I has got no name. Ah, there is no name. Right? So the same I is Ramakrishna Paramahamsa, same I is you. That I has not changed. The vastu, the object has not changed. That's why only one name is there for I. But you are confusing it in million ways. That's called Maya. There is only one I, Paramatma. Are you clear? Huh? Any doubt here? English karana mix up the okay na? ಸೊ ಐ ಒಂದು 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 ನಾನಿದೆ. ಹಾಂ, ಅವ್ರದ್ದು ನಾನು ಅದು ಟೆಂಪ್ರರಿ ನಾನು. ಈಗ ಬಂದಿದ್ದಾರೆ, ಈಗ ಅವರು ಎಸ್ ಕಮ್ ಟು ವಿಸಿಟರ್, ವಿಸಿಟರ್ ನಾನು. ಇಲ್ಲಿ ಹೋಗ್ಕೊಂಡು ವಿಸಿಟರ್ ನಾನು ಹೋಯ್ತು, ಮದರ್ ನಾನು ಬಂತು, ಮದರ್ ನಾನು ಹೋಯ್ತು, ಬಿಸ್ನೆಸ್ ಮ್ಯಾನ್ ನಾನು ಬಂತು. ಅದು ಟೆಂಪ್ರರಿ ಶಿಫ್ಟಿಂಗ್ ನಾನು, ಅವೆಲ್ಲ ರೋಲ್ಸು. ಗೊತ್ತಾ? ಓಕೆ. ಸೊ ವೆನ್ ಯು ಸೇ ಅಹಂ ಬ್ರಹ್ಮ ಅಸ್ಮಿ, ಕ್ಯಾನ್ ಯು, ನಾವು ಈಗಿಷ್ಟೆಲ್ಲ ಕೇಳಿದಲ್ಲಪ್ಪ, ಈಗ ಕಾನ್ಫಿಡೆಂಟ್ ಇಲ್ಲಿ ನಾನು ಬ್ರಹ್ಮ ಅಂತ ಹೇಳೋಕ್ಕಾಗುತ್ತೆ ನಿಮ್ಮ ಕೈಲಿ? ಆಗಲ್ಲ. ಯಾಕೆ? ಈಗಷ್ಟೇ ಅರ್ಥ ಮಾಡ್ಕೊತಾ ಇದ್ದೀನಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಡೋದು. ಅದೇ ಗ್ಯಾಪ್. ಸೀ ದಿ ಪ್ರಾಬ್ಲಮ್ ಏನಂದ್ರೆ, ಇದನ್ನ ಅಗೇನ್ ಏನಂದ್ರೆ ಟ್ರಿಕ್ ಪ್ಲೇಡ್ ಬೈ ದ ಮೈಂಡ್. ಓಕೆ. ಆತ್ಮಜ್ಞಾನ ಈಸ್ ಹಿಯರ್ ಅಂಡ್ ನೌ. ಆತ್ಮಜ್ಞಾನ ಈಸ್ ನಾಟ್ ಆಫ್ಟರ್ ಇಂಪ್ಲಿಮೆಂಟಿಂಗ್. ಇಫ್ ದರ್ ಇಸ್ ಇಂಪ್ಲಿಮೆಂಟಿಂಗ್, ದರ್ ಇಸ್ ಎ ಗ್ಯಾಪ್, ದರ್ ಇಸ್ ಎ ಟೈಮ್ ಗ್ಯಾಪ್. ಆತ್ಮ ಹ್ಯಾಸ್ ಎ ನೋ ಟೈಮ್ ಗ್ಯಾಪ್. ಇಟ್ಸ್ ಸೆಲ್ಫ್ ರಿಯಲೈಸೇಷನ್ ಅದು ಯಾವಾಗಲೂ, ಯಾವಾಗಲೂ ಇಟ್ಸ್ ಹಿಯರ್ ಆ್ಯಂಡ್ ನೌ ಅಂತ. ಯಾಕೆ ಅಂತ ಹೇಳಿದ್ರೆ, ಸೊ ನಿಮ್ಮ ಲೈಫಲ್ಲಿ, ಓಕೆ, ನಿಮ್ಮ ಲೈಫಲ್ಲಿ ಏನಾಗಿದೆ, ಎನಿಥಿಂಗ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಹ್ಯಾವ್ ಎ ಸಾಧನ ಪ್ರಾಕ್ಟೀಸ್, ರೈಟ್? ಬಿಕಾಸ್ ಯು ಡೋಂಟ್ ಹ್ಯಾವ್ ಇಟ್. ಅರ್ಥ ಆಗ್ತೀಯಾ? ಒಂದು ಮನೆ ಬೇಕು ರೀ ಅಪ್ಪ. ಎಷ್ಟು ವರ್ಷ ಲೋನು? 25 years ಲೋನು. ಎಷ್ಟು ಸಾಧನ? 30 years ಆಫ್ ವರ್ಕ್. ಹೌದಾ? ಅಂದರೆ ಸಾಧನೆ ಬೇಕು, ಬಿಕಾಸ್ ಯು ಡೋಂಟ್ ಹ್ಯಾವ್ ದ ಹೌಸ್, ಯು ಆರ್ ಟ್ರೈನ್ ಟು ಗೆಟ್ ವಾಟ್ ಯು ಡೋಂಟ್ ಹ್ಯಾವ್. ಅರ್ಥ ಆಗ್ತೀಯಾ? ಹ್ಞೂ. ಒಂದು ಕಾರ್ ಬೇಕು. ಎಷ್ಟು ಎಷ್ಟು ಮಂತ್ ಸೆವೆನ್ ಇಯರ್ಸ್ ಆಫ್ EMI ಯು ಹ್ಯಾವ್ ಟು ವರ್ಕ್ ಫಾರ್ 7 years. ಒಂದು ಮಗು ಬೇಕು. ಎಷ್ಟು ವರ್ಷ? ಹಾಂ, ಅಯ್ಯೋ, ಆ ಮಗು ಹುಟ್ಟಬೇಕು, ಬೆಳಿಬೇಕು, ಮತ್ತು ಆ ಮಗು ಮದುವೆ ಆಗಬೇಕು, ಅವ್ರ ಮನೆ ಮಕ್ಕಳು ಆಗಬೇಕು. 30-40 ವರ್ಷದ ಸಾಧನೆ. ಹಾಂ, ಈಗಿನ ಕಾಲದಲ್ಲಿ ಆ ಮಗು ಪಾಪ ಆ ಮನೆ ಮಕ್ಕಳಿಗೂ ಬೇಕು. ನೀವು ಅವ್ರ ಗಂಡ ಹೆಂಡತಿ ಕೆಲಸ ಹೋದ್ರೆ ನೀವು ಇರಬೇಕು ಅವಾಗ. ಸೊ 40 ವರ್ಷ ಸಾಧನೆ ಆಯಿತಾ? ಯಾಕೆಂದರೆ ಅವೆಲ್ಲ ಇಲ್ಲ ನಿಮ್ಮ ಹತ್ರ. ಸಾಧನೆ ಯಾವಾಗಲೂ ನಿಮ್ಮ ಹತ್ರ ಏನಿಲ್ಲ, ಅದನ್ನು ಪಡ್ಕೊಳ್ಳಿಕ್ಕೆ ಸಾಧನೆ ಬೇಕು. ಆತ್ಮ ಪಡ್ಕೊಳ್ಳಿಕ್ಕೆ ಏನು ಸಾಧನೆ ಬೇಕು ಹೇಳಿ? ಅರ್ಥ ಆಯ್ತಾ? ಆತ್ಮ ಪಡ್ಕೊಳ್ಳಿಕ್ಕೆ ಏನು ಸಾಧನೆ ಬೇಕಾ ನಿಮಗೆ? ರೈಟ್? ನಾನು ಇನ್ನೇನಾದರೂ ಮಾಡಬೇಕು ಅಂತ ನಿಮ್ಮ ಕಲ್ಪನೆ ಇದ್ದರೆ ಅದು ಅಗೇನ್ ನಿಮ್ಮ ಕಾನ್ಸೆಪ್ಟ್ ಸಾಧನೆ ಮಾಡ್ಕೊಂಡು ನಾನು ಪಡಿತೀನಿ ಅಂತ. ಆತ್ಮಜ್ಞಾನ ಸಾಧನೆ ಮಾಡ್ಕೊಂಡು ಪಡೆಯೋದು, ಆತ್ಮಜ್ಞಾನ ಜ್ಞಾನದಿಂದ ಪಡೆಯೋದು, ಆತ್ಮವಿಚಾರದಿಂದ ಪಡೆಯೋದು. ಆಯಿತಾ? ಅದಕ್ಕೆ ಆತ್ಮಜ್ಞಾನ ಈಸ್ ಆಲ್ವೇಸ್ ಹಿಯರ್ ಆ್ಯಂಡ್ ನೌ. ಯು ಅಂಡರ್ಸ್ಟ್ಯಾಂಡ್? ವಿಚಾರನೂ ಸಾಧನೆ ಅಲ್ಲ ಅದು. ವಿಚಾರ ಈಸ್ ಆ್ಯಕ್ಚುಲಿ ಪೆನೆಟ್ರೇಟಿಂಗ್ ಕ್ವಶನ್. ವಿಚಾರ ಈಸ್ ಎನ್ಕ್ವೈರಿ. ಆ ಎನ್ಕ್ವೈರಿ ಏನಾಯ್ತು ಮೇಡಮ್? ಸೊ ಅಲ್ಲಿ ನಿಮ್ಮ ಮುಖ ಕಾಣ್ತಾ ಇಲ್ಲ ನನಗೆ. ನಿಮ್ಮ ಮುಖ ಕಾಣ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ನನಗೆ. ಸೊ ಏನಾಗುತ್ತೆ, ಆತ್ಮಜ್ಞಾನ ಅಂತಿದೆ. ಆತ್ಮಜ್ಞಾನ ಅಂದರೆ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸು, ಉಪನಿಷತ್ತು, ಭಗವದ್ಗೀತೆ ಎಲ್ಲ, ಅದರ ಸಾಧನೆ. ವೇರ್ ದಿ ಆ್ಯಕ್ಷನ್ ಇಸ್ ಇನ್ವಾಲ್ಡ್, ಇಂಟೆಲೆಕ್ಚುಯಲ್ ಆ್ಯಕ್ಷನ್ ಇಸ್ ಇನ್ವಾಲ್ಡ್. ಬಟ್ ಆತ್ಮ ವಿಚಾರದಲ್ಲಿ ಓನ್ಲಿ ಪೆನೆಟ್ರೇಟಿಂಗ್ ಕ್ವಶನ್ಸ್ ಅದೇ. ಓಕೆ, ನಾವು ಇದು ಪೆನೆಟ್ರೇಟಿಂಗ್ ಕ್ವಶನಲ್ಲಿ ಐದರ್ ಯೋ ಐದರ್ ಯೋ ಇಸ್ ಲೈಕ್ ಎ ಥೀಫ್. ಓಕೆ, ಗುರು ಇಸ್ ಲೈಕ್ ಎ ಪೊಲೀಸ್ ಮೆನ್ ದ್ಯಾರ್. ಓಕೆ, ದಿ ಥೀಫ್ ಇಸ್ ಸೇಯಿಂಗ್ ಐ ಡಿಂಟ್ ಡೂ ದಿಸ್, ಐ ಡಿಂಟ್ ಡೂ ದಿಸ್. ದಿ ಪೊಲೀಸ್ ಮೆನ್, ಓ ಯು ಡಿಡ್ ಯು ಡೂ ದ್ಯಾಟ್? ನೌ ದಿಸ್ ಗೈಸ್ ಕಾಟ್. ಆಫ್ಟರ್ ದಟ್ ಇಸ್ ನೋ ಎಕ್ಸ್ಕ್ಯೂಸಸ್. ಸೊ ಆತ್ಮ ವಿಚಾರದಲ್ಲಿ ದಿಸ್ ನೋ ಫರ್ದರ್ ಎಕ್ಸ್ಕ್ಯೂಸ್. ಓಕೆ, ದಟ್ಸ್ ವೈ ಇಟ್ಸ್ ಹಿಯರ್ ಆ್ಯಂಡ್ ನೌ. ಆತ್ಮ ವಿಚಾರ ಇಸ್ ದ ಫೈನಲ್ ಪಾಯಿಂಟ್. ಆತ್ಮಜ್ಞಾನ ಇಸ್ ಸಾಧನೆ.
where you study so many scriptures, Bhagavad Gita kaliri, Upanishad kaliri, Brahma Sutra kaliri. Atma vicharadalli entadri yappa sadhane. Atma vichara is a point blank question. Okay, if you answer, if you understood that what you are telling, you're over. Artha aagidiya? So illenagutte self-realization is called self-realization is here and now. It's not tomorrow. Okay, it's nowhere also. Here and now is nowhere. Yellu illa adu yake? It is not in the body mind complex. It's you recognizing yourself. Okay, it's not an event. ಇಲ್ಲಿಗ ನಾನು ಒಂದು ಸಾಧನೆ ಯಾಕಲ್ಲ ಅಂತ ಹೇಳ್ತೇನೆ. ನಿಮ್ಮ ಮನೆ ಪಡಿಬೇಕಾದ್ರೆ ಸಾಧನೆ ಮಾಡಿ 30 ವರ್ಷ, ಮಕ್ಕಳು ಪಡಿಬೇಕಾದ್ರೆ 40 ವರ್ಷ ಮಕ್ಕಳದ್ದು ಮೇಂಟೈನ್ ಮಾಡಬೇಕಲ್ಲ ಅವ್ರನ್ನ, ಆಯ್ತಾ? ಮದುವೆ ಲೈಫ್ ಲಾಂಗ್, ಸಮಟೈಮ್ಸ್ 7 lifetimes ಆಲ್ಸೋ, ಆಯ್ತಾ? ರೈಟ್. ಡೈವೋರ್ಸು ಅದು ದೊಡ್ಡ ಸಾಧನೆ. ಸೊ ಎಲ್ಲ ಸಾಧನೆಗಳು ನಾವೇನು ಮಾಡ್ತೇವೆ, ಆ ಸಾಧನೆಯನ್ನು ಹೇಳ್ಕೊಂಡು ನಾವು ಆತ್ಮಜ್ಞಾನಕ್ಕೆ ಅಪ್ಲೈ ಮಾಡ್ಬಿಡ್ತೇವೆ. ಹಾಗಾಗಲ್ಲ, ಅದು ಆತ್ಮಜ್ಞಾನ ಆತ್ಮವಿಚಾರದಿಂದ ಬರಬೇಕು. ಓಕೆ, ಆತ್ಮಜ್ಞಾನ ಸಾಧನೆ ಅಲ್ಲ, ಶೋಧನೆ, ಸರ್ಚ್. ಸಾಧನೆಗೂ ಶೋಧನೆಗೆ ವ್ಯತ್ಯಾಸ ಏನು? ಸಾಧನೆ ಈಸ್ ಟು ಗೆಟ್ ವಾಟ್ ಯು ಡೋಂಟ್ ಹ್ಯಾವ್. ನೀವು ಅದು ಏನಿಲ್ಲ ಅದನ್ನು ಪಡ್ಕೊಳ್ಳಿ ಸಾಧನೆ. ಶೋಧನೆ ಈಸ್ ವಾಟ್ ಯು ಹ್ಯಾವ್ ಬಟ್ ಯು ಫಾರ್ಗಾಟನ್. ಗೊತ್ತಾಯ್ತಾ? ಈಗ ನಿಮ್ಮ ಕುತ್ತಿಗೆಯಲ್ಲಿ ನೆಕ್ಲೆಸ್ ಇದೆ, ಹೆಂಗಸು ಕುತ್ತಿಗೆಯಲ್ಲಿ ಅವ್ರು ಗೊಳೋ ಅಂತ ಅಳ್ಳಿಗೆ ಶುರು ಮಾಡಿಬಿಟ್ರು. ಓಕೆ, ಗೊಳೋ ಅಂತ ಏನಪ್ಪ, ಏನಾದ್ರು ನೆಕ್ಲೆಸ್ ಕಳೆದೋಯ್ತು, ಕುತ್ತಿಗೆಯಲ್ಲಿ ಇರ್ತೇನೆ ನೆಕ್ಲೆಸ್, ಇದು ಸಾಧನೆ ಏನದು? ಶೋಧನೆ. ಇಟ್ಸ್ ರೆಕಗ್ನಿಷನ್. ಸೆಲ್ಫ್ ಹ್ಯಾಸ್ ಟು ಬಿ ರೆಕಗ್ನೈಸ್ಡ್ ಹಿಯರ್ ಆ್ಯಂಡ್ ನೌ. ಇಟ್ಸ್ ನಾಟ್ ಟುಮಾರೋ, ಇಟ್ಸ್ ಆಫ್ಟರ್ ಸಾಧನೆ. ಅದಕ್ಕೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಲಾಟ್ ಆಫ್ ಕನ್ಫ್ಯೂಷನ್. ಸಾಧನೆ ಮತ್ತು ಆತ್ಮಜ್ಞಾನಕ್ಕೆ ಭಾಳ ಕನ್ಫ್ಯೂಷನ್ ಇದೆ ಜನರಿಗೆ. ಹೋ, ನಾನು ಸಾಧನೆ ಮಾಡ್ತೇನೆ, ಇನ್ನೊಂದು ಸಾಧನೆ ಮಾಡಿ, ಗುರುಗಳು ಏನಾಡಿದ್ರು ಆತ್ಮ ಮನೆಗೆ ಹೋಗ್ಬಿಟ್ಟು ಸಾಧನೆ ಮಾಡ್ತೇನೆ, ರೂಮಲ್ಲಿ ಕೂತ್ಕೊಂಡು ಕ್ಲೋಸ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಸಾಧನೆ ಮಾಡ್ತೇನೆ. ಅಲ್ಲ, ನಾನು ದಿನ ಜಪ ಮಾಡ್ತೇನೆ, ಎಷ್ಟಲ್ಲ 1000 ಸಲ ಜಪ ಮಾಡ್ತೇನೆ. ಏನು ಮಾಡಿ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಮನಾನಿ ಶಿವೋಹಂ ಶಿವೋಹಂ. ದಿನ ಕೇವಲ 1000 ಸಲ ಜಪ ಮಾಡಿ, ಅದು ಸಾಧನೆ. ಸಾಧನೆ ಬಗ್ಗೆ ಹೇಳ್ತಾನೆ ಇಲ್ಲ ಈ ಕ್ಲಾಸಲ್ಲಿ. ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಬಿಡಿ. ಅದೇ ಆತ್ಮಜ್ಞಾನ, ರೆಕಗ್ನಿಷನ್. ಓಕೆ, ಸೊ ವ್ಯತ್ಯಾಸ ಇದೆ. ದೇರ್ ಇಸ್ ಎ ಡಿಫ್ರೆನ್ಸ್ ಇನ್ ಆತ್ಮಜ್ಞಾನ ಆ್ಯಂಡ್ ಯುವರ್ ರೆಗ್ಯುಲರ್ ಸಾಧನ. ಸಾಧನೆ ಮಾಡಿದ ಮೇಲೆ ಎಕ್ಸ್ಪೀರಿಯನ್ಸು. ಓಕೆ, 5 ವರ್ಷ ಕೆಲಸ ಮಾಡಿ ಲೋನ್ ತೊಗೊಂಡು ಮನೆ ತೆಗೊಂಡ ಮೇಲೆ ಮನೆ ಎಕ್ಸ್ಪೀರಿಯನ್ಸು. ಅದ್ರ ಏನು ಮಾಡಿದ್ರಿ, ಸಾಧನೆ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಬಂತು. ಯು ಅಂಡರ್ಸ್ಟ್ಯಾಂಡ್? ಸಾಧನೆ ಇಲ್ಲದೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆತ್ಮಜ್ಞಾನದಲ್ಲಿ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗ್ತಾ ಇದೆ. ಯು ಟು ರೆಕಗ್ನೈಸ್ ಇಟ್ ಆಲ್ರೆಡಿ. ಯು ಆರ್ ಎಕ್ಸ್ಪೀರಿಯನ್ಸ್ ದ ಸೆಲ್ಫ್. ಸೆಲ್ಫ್ ಈಸ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಆಸ್ ಅವೇರ್ನೆಸ್. ಯು ಆರ್ ನಾಟ್ ರೆಕಗ್ನೈಸಿಂಗ್ ಇಟ್. ಅರ್ಥ ಆಗ್ತಿದೆಯಾ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಸಾಧನೆ ಆ್ಯಂಡ್ ಆತ್ಮವಿಚಾರ ಈಸ್ ಇನ್ ಆತ್ಮ ಸಾಧನೆಯಲ್ಲಿ ಯು ಡೂ ಸಾಧನೆ ಆ್ಯಂಡ್ ಗೆಟ್ ಎಕ್ಸ್ಪೀರಿಯನ್ಸ್. ಇನ್ ಆತ್ಮವಿಚಾರದಲ್ಲಿ ಯು ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್, ಯು ರೆಕಗ್ನೈಸ್ ಇಟ್ ಅಷ್ಟೇ. ಅದಕ್ಕಿನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತಾರೆ. ನೀವು ಟೂರಿಗೆ ಹೋಗಿದ್ದೀರಾ, ಟೂರ್ಗೆ ಹೋಗ್ತಾ ಇದ್ದೀರಾ, ಕಠ್ಮಂಡುಗೆ ಹೋಗ್ತೀರಾ, ಕಠ್ಮಂಡು ನೇಪಾಳ. ನಿಮ್ಮ ಕೈಯಲ್ಲಿ ರೋಡ್ ಮ್ಯಾಪ್ ಇದೆ, ಯು ಆರ್ ಸರ್ಚಿಂಗ್ ಫಾರ್ ಪ್ಯಾಲೇಸ್, ರೈಟ್? ಸೊ ಆ ರೋಡ್ ಮ್ಯಾಪಲ್ಲಿ ಪ್ಯಾಲೇಸ್ ಪ್ಯಾಲೇಸ್ ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ಒಬ್ಬ ಪೊಲೀಸ್ ಮೇಲೆ, ಪ್ಯಾಲೇಸ್ ಎಲ್ಲಿದೆ ಸ್ವಾಮಿ, ಎಲ್ಲಿದ್ರಿ ಅಂತ ಕೇಳ್ತಾರ. ಅವ್ನು ಪೊಲೀಸ್ ಮೇಲೆ ಹೇಳ್ತಾನೆ, ನೋಡ್ರಿ ಸ್ವಾಮಿ ನಿಮ್ಮ ಎದುರುಗಡೆ ಇರೋದು ಅದೇ ಪ್ಯಾಲೇಸು ಅಂತ ಹೇಳ್ತಾನೆ. ಆಯಿತಾ? ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಪ್ಯಾಲೇಸು, ಬಟ್ ಅವ್ನು ಗುರುತಿಸ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ಆ ಪ್ಯಾಲೇಸ್ ಎದುರುಗಡೆ ಇದೆ, ಗುರುತಿಸ್ತಾ ಇಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಪ್ಯಾಲೇಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಬಟ್ ಗುರುತಿಸ್ತಾ ಇಲ್ಲ. ಆತ್ಮವಿಚಾರದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅವೇರ್ನೆಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಬಟ್ ಯು ಆರ್ ನಾಟ್ ರೆಕಗ್ನೈಸಿಂಗ್ ಇಟ್. ಓಕೆ, ಸಾಧನೆ ಅಂದರೆ ಅವ್ನು ನೇಪಾಳಕ್ಕೆ ಹೋಗ್ಬೇಕು, ಕಠ್ಮಂಡುಗೆ ಹೋಗ್ಬೇಕು, ಅವ್ನು ಪ್ಯಾಕ್ ಮಾಡಬೇಕು, ಸೂಟ್ಕೇಸ್ ಪ್ಯಾಕ್ ಮಾಡಬೇಕು, ರೋಡ್ ಮ್ಯಾಪ್ ಇಟ್ಕೋಬೇಕು, ಟಿಕೆಟ್ ತೊಗೋಬೇಕು, ಅದು ಸಾಧನೆ. ಬಟ್ ಶೋಧನೆ ಪ್ಯಾಲೇಸ್ ಮುಂದೆ ಎದುರುಗಡೆ ಅಂದ್ರೆ ಹಿಸ್ ನಾಟ್ ರೆಕಗ್ನೈಸ್ ಇಟ್ಸ್ ಎ ಪ್ಯಾಲೇಸ್. ಯು ಆರ್ ಆಲ್ರೆಡಿ ಆತ್ಮ, ಯು ಆರ್ ನಾಟ್ ರೆಕಗ್ನೈಸ್ ಇಟ್ ಆಸ್ ಆತ್ಮ, ಯು ಆರ್ ರೆಕಗ್ನೈಸ್ ಇಟ್ ಆಸ್ ಬಾಡಿ ಆ್ಯಂಡ್ ಮೈಂಡ್. ದಟ್ಸ್ ದ ಕನ್ಫ್ಯೂಷನ್. ಸೊ ನಾವು ಆಫ್ಟರ್ ಹೌ ಮೆನಿ ಇಯರ್ಸ್ ಆಫ್ ಸಾಧನೆ ಇಲ್ಲಿ ರೆಕಗ್ನೈಸ್ ಆತ್ಮ, ಯು ಕೆ ನಾಟ್, ಬಿಕಾಸ್ ಇಟ್ಸ್ ನಾಟ್ ಎ ಸಾಧನೆ, ಇಟ್ಸ್ ಎ ರೆಕಗ್ನಿಷನ್. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಧನೆ ಆ್ಯಂಡ್ ಸಿದ್ಧಿ ಈಸ್ ಎನಿಥಿಂಗ್ ಇನ್ ಲೈಫ್, ಸಾಧನೆ ಮಾಡಿ ಸಿದ್ಧಿ.
ಆತ್ಮಜ್ಞಾನಿಸಿ ಆಲ್ರೆಡಿ ಸಿದ್ಧಿ ಆಗಿದೆ, ಅದನ್ನು ನೀವು ಗುರುತಿಸಬೇಕು. ರೆಕಗ್ನೈಸಿಂಗ್, ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಏನ್ರಿ ಮೇಡಮ್? ಬಟ್ ಇದು ಆತ್ಮಜ್ಞಾನಕ್ಕೆ ಅಪ್ಲೈ ಆಗಲ್ಲ, ಏನು ಶಾಸ್ತ್ರಗಳು ಸ್ಟಡಿಯಾಗಿ ಅಪ್ಲೈ, ಅದು ಕೂಡ ಸಾಧನೆನೆ. ಆತ್ಮಜ್ಞಾನ ಬಂದ ಮೇಲೆ ಸಾಧನೆ ಮಾಡೋದು ಬೇಡ, ಇನ್ನು ನೀವು ಹೇಳಬೇಕು, ನೀವು ಹೇಳಬೇಕು. ಸೊ ಇವ್ರ ಪ್ರಶ್ನೆಗೆ ಉತ್ತರ ಏನ್ರಿಪ್ಪ, ಆತ್ಮಜ್ಞಾನ ಬಂದ ಮೇಲೆ ಸಾಧನೆ ಮಾಡಬೇಕು ಬೇಡ ಅಂತ ಪ್ರಶ್ನೆ ಅವರು, ಉತ್ತರ ಏನು? ಏನು ಸಾಧನೆ ಮಾಡಬೇಕು? ಅದಕ್ಕೆ ರಮಣ ಮಹರ್ಷಿ ಹೇಳ್ತಾರೆ, ನೀನು ಯಾರು ತಿಳ್ಕೊ, ಸುಮ್ಮನೆ ಇರು. ಬಹಳ ಈಸಿ. ಆತ್ಮಜ್ಞಾನ ಸಾಧನೆ ಏನು? ಸುಮ್ಮನೆ ಇರು, ಬಾಡಿ ಮೈಂಡು ಸುಮ್ಮನೆ ಇರಬೇಕು. ಅದು ಸುಮ್ಮನೆ ಇರ್ಬಿಡಲ್ಲ, ಪುನಃ ಶುರು ಮಾಡ್ತದೆ ಕೆಲಸ. ಯಾಕೆ? ನಾನು ಗಂಡರಿ, ನಾನು ತೆಕ್ಕೋ, ಐ ಹ್ಯಾವ್ ಟು ಟೇಕ್ ಕೇರ್. ಏನು ಮಾಡ್ತೀರಾ? ನಾನು ಅಪ್ಪ, ಐ ಹ್ಯಾವ್ ಟು ಟೇಕ್ ಕೇರ್, ಪುನಃ ಶುರು ಮಾಡ್ತದ್ದು. ಆಮೇಲೆ ಪುನಃ ಏನು ಮಾಡಬೇಕು? ನಾನು ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ನಾನು ಆತ್ಮ ಸುಮ್ಮನೆ ಕೂತ್ಕೋಬೇಕು. ಅಗೇನ್ ಲೆಟ್ ಗೋ ಬ್ಯಾಕ್ ಟು ಯುವರ್ ನೇಚರ್ ವಿತ್ ಇಸ್ ಸೈಲೆನ್ಸ್. ಅದು ಹೇಳ್ತಾ ಇರೋ ಯಾರು? ನಾನು ಯಾರು? ಯಾವ ನಾನು? ಇದೇನಾಗುತ್ತೆ, ನಾವು ಸ್ವಿಚ್ ಮಾಡ್ತಿದೆ, ರಿಯಲ್ ನಾನು ಮತ್ತು ಫಾಲ್ಸ್ ನಾನು ಸ್ವಿಚ್ ಮಾಡ್ತಿದೆ. ಗೊತ್ತಾಯ್ತಾ? ಆತ್ಮಧಾಮನ್ನು ಏನು ಮಾಡಬೇಕಾಗಿಲ್ಲ ಅಂದರೆ ರಿಯಲ್ ನಾನು, ಆತ್ಮನ ಏನು ಮಾಡಬೇಕಂದ್ರೆ ಫಾಲ್ಸ್ ನಾನು. ಅರ್ಥ ಆಗ್ತೀಯಾ? ಹಾಂ. ಸೊ ಆತ್ಮಧಾಮ ಏನು ಸಾಧನೆ ಇದೆ? ಏನು ಸಾಧನೆ ಇಲ್ಲ, ಸುಮ್ಮನಿರು. ಸುಮ್ಮನಿರ್ಲಿಕ್ಕೆ ಆಗುತ್ತಾ? ಆಗಲ್ಲ. ಸುಮ್ಮನಿರೋದಕ್ಕೆ ಸಾಧನೆ ಬೇಕಾಗಿಲ್ಲ, ಅದು ಪ್ರಾಬ್ಲಮ್. ನೀವು ಸುಮ್ಮನಿರೋಕ್ಕೆ ಏನು ಸಾಧನೆ ಬೇಕು? ನೀವು ಅಡುಗೆ ಮಾಡಿರೋ ಸಾಧನೆ ಬೇಕು. ಸುಮ್ಮನಿರೋಕ್ಕೆ ಸಾಧನೆ ಇಲ್ಲ, ಬಟ್ ಸುಮ್ಮನಿರೋಕ್ಕೆ ಆಗಲ್ಲ, ಅದು ಬಿಡಲ್ಲ, ಅದು ವಾಸನೆ ಬರ್ತವೆ. ಅಯ್ಯೋ ಅದು ಪೆಂಡಿಂಗ್, ಇದು ಪೆಂಡಿಂಗ್, ಅದು ವಾಸನೆ ಬರ್ತದೆ. ಅಲ್ಲಲ್ಲ, ಸುಮ್ಮನೆ ಇರೋದಂದ್ರೆ ಎರಡಿದೆ. ಒಂದು ಸುಮ್ಮನೆ ಇರೋದಂದ್ರೆ ಎರಡು ಅರ್ಥ ಇದೆ. ಓಕೆ, ಸುಮ್ಮನೆ ಇರೋದ್ರೆ ಮತ್ತೆ ಸುಮ್ಮನೆ ಸುಮ್ಮನೆ ತಪ್ಪು ತಪ್ಪಾಗಿ ತಿಳ್ಕೊಬೇಡಿ. ಆಯ್ತಾ? ಸುಮ್ಮನೆ ಇರೋದ್ರೆ ಎರಡು ಇದೆ. ಓಕೆ, ಒಂದು ಸಿಟ್ ಸೈಲೆಂಟ್ಲಿ ಸಹಜ ಸಮಾಧಿಯಲ್ಲಿ ಕೂತ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಅವಾಗ ಏನು ಥಾಟ್ಸ್ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಇರ್ತೀರ, ಶುದ್ಧನಾನ್ ಮಾಡ್ತಾ ಮಾಡ್ತಾ ಪೂರ್ಣ ಶುದ್ಧನಾನಾಗಿ ಕೂತ್ಕೊಂಡಿರ್ತಾರೆ. ಅದಕ್ಕೆ ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಅಂತ ಹೇಳೋದು. ಅಂದರೆ ದೇಹ ಮನಸ್ಸು ಬುದ್ಧಿಯನ್ನು ಮೀರಿದ್ದು, ಬಟ್ ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ. ರಮಣ ಮಹರ್ಷಿಗಳು ಒಂದು 15 ವರ್ಷ ಕೂತ್ಕೊಂಡ್ರು, ನಿಮ್ಮ ಕೈಲಿ ಆಗಲ್ಲ. ಯಾಕಂದ್ರೆ ನಿಮ್ಮ ಕೆಲಸ ಮಾಡಬೇಕು. ಓಕೆ, ಬೇಕಾದ್ರೆ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಏನೂ ಇದೆ. ಬಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳಲ್ಲೂ ನಾನು ಆತ್ಮವೇ ಅನ್ನೋ ಅರಿವಿನಲ್ಲಿ ಮಾಡಿದಾಗ ಅದು ಸುಮ್ಮನಿರುತ್ತೆ. ನಾನು ಅರಿವಂತ ಮರೆತು ಬಂತು, ಅಸ್ತಿಕಾಗ್ಬಿಟ್ರಿ. ಸೊ ಹಾಗಾಗ್ಬಿಟ್ಟು ಆತ್ಮದಾನಿ ಸುಮ್ಮನೆ ಕೂತ್ಕೊಳ್ತಾನೆ ಏನಿಲ್ಲ, ಆತ್ಮದಾನಿ ಫುಲ್ ಆ್ಯಕ್ಟಿವ್ ಆಗಿರ್ಬೋದು. ಕೃಷ್ಣ ಪರಮಾತ್ಮ ಆಲ್ವೇಸ್ ಆ್ಯಕ್ಟಿವ್, ಸುಮ್ಮನೆ ಕೂತ್ಕೊಂಡೇ ಇಲ್ಲ ಅವನು. ಆದರೂ ನಾನು ಪರಬ್ರಹ್ಮ ಸ್ವರೂಪಿ ಅಂದ್ರೆ ಮರ್ತೇ ಹೋಗಿಲ್ಲ. ಸೊ ಹಾಗಿಬಿಟ್ಟು ಕೆಲಸ ಮಾಡುವಾಗಲೇ ಆಗಲಿ, ಸುಮ್ಮನೆ ಇರುವಾಗಲಿ, ನಾನು ಆತ್ಮ ಅನ್ನೋದು ಅರಿವಾಗಲಿ. ನಿಮ್ಮ ಹೆಸರು ನೋಡಿ ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ. ನಾನು ನರಸಿಂಹ ಅಂದ್ರೆ ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ ನೋಡಿ, ನಾನು ಆತ್ಮ ಅಂತ ಹೇಳ್ತಾ ಇಲ್ಲ ಅವರು. ಕಲೆ ಸರಿ ಇಲ್ಲ ಅಂತ ಬರ್ತಾರೆ. ಒನ್ ಈಸ್ ಸಿಟ್ ಇನ್ ಮೆಡಿಟೇಟಿವ್ ಸ್ಟೇಟ್, ಟ್ರಾನ್ಸೆಂಡೆಂಟ್, ವೇರ್ ಯು ಆರ್ ಸೈಲೆಂಟ್. ಓಕೆ, ವೇರ್ ಯು ಆರ್ ಅಗೇನ್ ಅಂಡ್ ಅಗೇನ್ ಬಿಕಮಿಂಗ್ ಸೆಲ್ಫ್ ಆರ್ ಯು ಆರ್ ವಿಟ್ನೆಸಿಂಗ್ ಸ್ಟೇಟ್. ದೆನ್ ಯು ಗೆಟ್ ಇನ್ವಾಲ್ವ್ ಇನ್ ದ ವರ್ಕ್. ಇನ್ ದ ವರ್ಕ್ ಆಲ್ಸೋ ಯು ನೆವರ್ ಫರ್ಗೆಟ್ ಐ ಆಮ್ ದಿ ಆತ್ಮ. ಹೌ? ಹಿ ಹಸ್ ನಾಟ್ ಫರ್ಗಾಟ್ ಹೀಸ್ ನರಸಿಂಹ ಇನ್ ಟಾಕಿಂಗ್ ಟು ಮೀ ಲೈಕ್ ದಟ್. ಯು ಹ್ಯಾವ್ ಟು ಫಂಕ್ಷನ್ ಆಲ್ ಫರ್ಗೆಟ್ ಐ ಆಮ್ ಆತ್ಮ ಇನ್ ಯುವರ್ ಟಾಕಿಂಗ್ ಆಲ್ಸೋ. ಅಷ್ಟು ಇಳಿಬೇಕದು, ಸರಿನಾ? ನೀನ್ ಮಾಡ್ತಾ ಇರೋದು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. That is the connection. Okay, there is no two parallel. There is only one, there is no two life. Material life, spiritual life illa. There is only one life, divine life. ಇದೆಲ್ಲ ಮನಸ್ಸು ಸ್ಪ್ಲಿಟ್ ಮಾಡುತ್ತೆ, ಮೆಟೀರಿಯಲ್ ಲೈಫು, ಸ್ಪಿರಿಚುವಲ್ ಲೈಫು. ರೈಟ್, ಈಗ ಒಂದು ಮನಸ್ಸು ಹೇಗೆ ಸ್ಪ್ಲಿಟ್ ಮಾಡೋದನ್ನು ತೋರಿಸ್ತೇನೆ. ಓಕೆ, ಈಗ ನಿಮ್ಮ ರೈಟ್ ಹ್ಯಾಂಡ್ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ತಗೊಳ್ಳಿ, ಬೆರಳು ತೋರಿಸಿ. ಈಗ ಲೆಫ್ಟ್ ಹ್ಯಾಂಡ್ ಬೆರಳು ಎಲ್ಲಿ ಬಿಗಿನಿಂಗ್, ಎಲ್ಲಿ ಎಂಡ್ ಅಂತ ತೋರಿಸಿ ನನಗೆ. ರೈಟ್ ಹ್ಯಾಂಡಲ್ಲಿ ಇಲ್ಲಿ ಎಲ್ಲಿ ಬಿಗಿನಿಂಗ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ ತೋರಿಸಿ ನೋಡೋಣ. ತೋರಿಸಿ ಇಲ್ಲಿ ಬಿಗಿನಿಂಗು, ಇಲ್ಲಿ ಎಂಡಾ? ಹಾಂ, ಖಂಡಿತ
ಬಯಲಾಜಿಕಲಿ ದಟ್ ಇಸ್ ದ ಬಿಗಿನಿಂಗ್ ಇಲ್ಲಿ ಬಿಗಿನಿಂಗ್ ಇಲ್ಲಿ ಎಂಡ್ ಹೌದಾ ಸೊ ನಿಮ್ಮ ಬೆರಡು ಇಲ್ಲಿ ಬಿಗಿನ್ ಆಗುತ್ತೆ ಇಲ್ಲಿ ಎಂಡ್ ಆಗುತ್ತೆ ಸೊ ಬೆರಡಿಗೆ ಬ್ಲಡ್ ಸಪ್ಲೈ ಇಲ್ಲಿಂದ ಬರ್ತದೆ ಹಾರ್ಟಿಂದ ಸೊ ಬ್ಲಡ್ ಇಲ್ಲೂ ಬಿಗಿನಿಂಗ್ ಆಗುತ್ತಾ ಬೆರಳು ಇಲ್ಲಿ ಬಿಗಿನಿಂಗ್ ಆಗುತ್ತಾ ಹಾರ್ಟ್ ಬ್ಲಡ್ ಸಪ್ಲೈ ಇಲ್ದಿರ ಬೆರಳು ಇರ್ತಿತ್ತ ಇಲ್ಲ ತೋರಿಸಿ ಹಾಗೆ ಹೀಗೆ ತೋರಿಸಿ ಶೋ ಮಿ ವ್ಯಾರ್ ಇಸ್ ಹಾರ್ಟ್ ಇದು ಬಿಗಿನಿಂಗ್ ಎಲ್ಲ ಆಗುತ್ತೆ ತೋರಿಸಿ ಇನ್ನೊಂದು ಇಂದ ತೋರಿಸಿ ಹಾರ್ಟು ಇಲ್ಲಿ ಇಲ್ಲಿ ತೋರಿಸಿ ಇನ್ನೊಂದು ಮುಗಿದಿಲ್ಲ ಇಲ್ಲಿ ಸೊ ಬ್ರೈನ್ ಇಂದ ಸಿಗ್ನಲ್ ಬರ್ತಿದ್ದು ಬೆರಳು ಮೂವ್ ಆಗುತ್ತಾ ಸೊ ಹಾಗೆ ನಿಮ್ಮ ಬೆರಳು ಇಲ್ಲಿದೆ ಆಯ್ತಾ ಇಲ್ಲೇ ಮುಗಿದಿಲ್ಲ ಕೈ ಹಿಡ್ಕೊಳ್ಳಿ ಹಾಗೆ ಆಯ್ತಾ ನಿಮಗೆ ಉಸಿರು ಬರ್ತಾ ಇದೆ ಉಸಿರು ಬಾರದಿದ್ರೆ ಇದು ಕೆಲಸ ಮಾಡ್ತಾ ಇದು ಕೆಲಸ ಮಾಡ್ತಾ ನಿಮ್ಮ ಬೆರಳಲ್ಲಿ ಬಿಗಿನಿಂಗ್ ಆಗುತ್ತೆ ಉಸಿರಲ್ಲಿದೆ ಉಸಿರಲ್ಲಿ ತೋರಿಸಿ 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 ಹಾಂ ಉಸಿರಲ್ಲಿ ಬಿಗಿನಿಂಗ್ ಆಗುತ್ತೆ ತೋರಿಸಿ ನನಗೆ ಆಫ್ರಿಕಾ ಕ್ಯಾಲಿಫೋರ್ನಿಯಾ ಹಾಂ ಸೊ ನಿಮ್ಮ ಬೆರಳು ಬಿಗಿನಿಂಗ್ ಎಲ್ಲಿ ಆಗ್ತದೆ ಆಯ್ತಾ ಶ್ವಾಸಕೋಶ ಗಾಳಿಯಲ್ಲಿ ಬರ್ತು ಗಾಳಿ ನಮ್ಮ ಕ್ಯಾಲಿಫೋರ್ನಿಯಾದಿಂದ ಬಂದದ್ದು ಅದು ಸೊ ಕ್ಯಾಲಿಫೋರ್ನಿಯಾ ತೋರಿಸಿ ಕ್ಯಾಲಿಫೋರ್ನಿಯಾ ನಿಮ್ಮ ಬೆರಳು ಬಿಗಿನಿಂಗು ಆಯ್ತಾ ಈಸ್ ಇಟ್ ಕ್ಯಾಲಿಫೋರ್ನಿಯಾ ಹಾಂ ಅದು ಆ ಗಾಳಿ ಬರಬೇಕಾದ್ರೆ ಭೂಮಿ ಬೇಕು ಸೊ ಬೆರಳು ಭೂಮಿಯಲ್ಲಿದೆಯಾ ಹಾಂ ಅಲ್ಲ ಭೂಮಿಯಲ್ಲಿ ಬೇಕಾದ್ರೆ ಸೂರ್ಯ ಬೇಕಲ್ಲ ಸೂರ್ಯನಲ್ಲಿದೆಯಾ ಹಾಂ ಸೂರ್ಯ ಇರಬೇಕಾದ್ರೆ ಸೋಲಾರ್ ಸಿಸ್ಟಮ್ ಇರಬೇಕು ಸೊ ನಿಮ್ಮ ಬೆರಳು ಬಿಗಿನಿಂಗ್ ಎಲ್ಲಿ ಆಗ್ತಾ ಇದೆ ಎಲ್ಲ ಕನೆಕ್ಟೆಡು ಆ ಕನೆಕ್ಟೆಡ್ ಕನೆಕ್ಟೆಡ್ ಇದೆ ರಿಯಾಲಿಟಿನ ಮೈಂಡ್ ಕಟ್ 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 ಮಾಡ್ತದೆ ಕಟ್ 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 ಮಾಡಿ ಅದು ಎಲ್ಲ ಕಟ್ ಕಟ್ ಮಾಡಿದ್ರೆ ಕಟ್ ಕಟ್ ರಿಯಲ್ ಅಂತ ಹೇಳೋದು ಅದ್ರಿಗೆ ಬೇಕು ನಿಮಗೆ ಆಪರೇಷನ್ ಮಾಡಲೇಬೇಕು ಸುಮ್ಮನೆ ಬೆರಳು ಇದ್ರೆ ಮತ್ತೆ ಬೆರಳು ನಮ್ಮ ಬೆರಳು ಆಕಾಶದಲ್ಲಿದೆ ಅಂತ ಹೇಳಿ ಯಾರು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಆ ಒಂದು ರಿಯಾಲಿಟಿನ ಮೈಂಡ್ ಕಟ್ 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 ಮಾಡಿ ಯೂಸ್ ಮಾಡ್ತದೆ ಆಯಿತಾ ಬಟ್ ನಿಜವಾಗಿ ನೋಡಿದರೆ ಎವ್ರಿಥಿಂಗ್ ಯೂನಿವರ್ಸ್ ಇಸ್ ಟೋಟಲಿ ಕನೆಕ್ಟೆಡ್ ಇಟ್ಸ್ ಎ ಫ್ಯಾಬ್ರಿಕ್ ಓಕೆ ಹೋಲ್ ಯೂನಿವರ್ಸ್ ಇಸ್ ಮೂವಿಂಗ್ ವಿತ್ ಯೂ ಆರ್ ಹೋಲ್ ಯೂನಿವರ್ಸ್ ಇಸ್ ಟೋಟಲಿ ಮೂವಿಂಗ್ ಅದು ನಮ್ಗೆ ಏನಾಗುತ್ತೆ ಅದು ಸಿಂಗಲ್ ಫ್ಯಾಬ್ರಿಕ್ ಅದು ಬಟ್ ನಮ್ಮ ಮೈಂಡ್ ಏನು ಮಾಡ್ತದೆ ಅದು ಸ್ಪ್ಲಿಟ್ ಮಾಡಿಬಿಟ್ಟು ಹಾಂ ಯು ಅಂಡರ್ಸ್ಟ್ಯಾಂಡ್ ಯುವರ್ ಇಸ್ ಯುವರ್ ಫಿಂಗರ್ ಹಾಂ ಹೇಳ್ಬಿಡ್ತದೆ ಬಟ್ ಪರ್ಟಿಕ್ಯುಲರ್ ನೋ 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 ಬಟ್ ಬಟ್ ದಟ್ಸ್ ಪರ್ಟಿಕ್ಯುಲರ್ ಪರ್ಪಸ್ ಅಂಡ್ ಯು ನೋ ದಟ್ ಇಸ್ ಪರ್ಟಿಕ್ಯುಲರ್ ಪರ್ಪಸ್ ಇಸ್ ಫೈನ್ ಬಟ್ ಯು ಲೀವ್ ದಟ್ ಆಸ್ ಎ ರಿಯಾಲಿಟಿ ಸೊ ಯು ವೇರ್ ಇಸ್ ಯುವರ್ ಬಾಡಿ ನಾವು ನಾವು ರಿಯಲ್ ಯುವರ್ ಬಾಡಿ ಇಸ್ ಇನ್ ಸನ್ ಆಲ್ಸೋ ಸನ್ ಇಸ್ ಇನ್ ದ ಸೋಲಾರ್ ಸಿಸ್ಟಮ್ ಆಲ್ಸೋ ಇಟ್ಸ್ ಎ ಟೋಟಲಿ ಕನೆಕ್ಟೆಡ್ ರಿಯಾಲಿಟಿ ಅದನ್ನು ನಾವು ಏನು ಮಾಡ್ತೇವೆ ಕಟ್ ಮಾಡ್ತೇವೆ ಅದಕ್ಕೆ ಮಾಯ ಅಂತ ಹೇಳೋದು ಕಟ್ 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 ಮಾಡಿ ಯೂಸ್ ಮಾಡ್ತೇವೆ ತಪ್ಪಿಲ್ಲ ಪ್ರಾಕ್ಟಿಕಲ್ ಪರ್ಪಸ್ ಇಗೆ ಬೇಕು ಬಟ್ ದಟ್ಸ್ ನಾಟ್ ರಿಯಾಲಿಟಿ ಬರ್ತಾಯ್ತಾ ಹಾಂ ಈಗ ದೆ ಆರ್ ನೆವರ್ ವಾಸ್ ಐ ಇಟ್ ವಾಸ್ ಅ ಇಲ್ಯೂಷನ್ ದಟ್ ಇಸ್ ಅ ಹೋಲ್ ಪಾಯಿಂಟ್ ದೇ ಆರ್ ನೆವರ್ ವಾಸ್ ಎ ಐ ಓಕೆ ಇಟ್ಸ್ ದಟ್ಸ್ ಐ ಸೆಡ್ ನೋ ದ ರಿಯಲ್ ಆ್ಯಂಡ್ ಅನ್ರಿಯಲ್ ಕೆನಾಟ್ ಮಿಕ್ಸ್ ದಟ್ ಅಪಿಯರ್ಸ್ ಟು ಬಿ ಮಿಕ್ಸಿಂಗ್ ಇಟ್ಸ್ ಲೈಕ್ ನಿಮ್ಮ ಹಾರಿಜನ್ ಇದೆಯಲ್ಲ ಸ್ಕೈ ಇಟ್ ಅಪಿಯರ್ಸ್ ಟು ಬಿ ಮೀಟಿಂಗ್ ದ ಅರ್ತ್ ಇಟ್ ನೆವರ್ ಮೀಟ್ಸ್ ಓಕೆ ದೇ ಆರ್ ನೆವರ್ ವಾಸ್ ಎ ಐ ದೇರ್ ವಾಸ್ ಆಲ್ವೇಸ್ ಬ್ರಹ್ಮನ್ ಬಟ್ ವಾಟ್ ಅಪಿಯರ್ಸ್ ಇಸ್ ಭ್ರಮ ಆರ್ ಇಲ್ಯೂಷನ್ ಬಿಕಾಸ್ ಆಫ್ ದಿ ಮೈಂಡ್ ಬ್ರಹ್ಮನ್ ಅಂಡ್ ಭ್ರಮ why the mind is created we'll find out that you are again assuming that there is some creation also once we start inquiring into creation the creation also disappears are we clear now so now you show me where are you nanu ante heli torsi nanage last is this a confident helide nanu ante heli nanu ante ಸೊ ಏನಾಗುತ್ತೆ ಬಟ್ ವಿ ಸ್ಟಿಲ್ ಯೂಸ್ ದಟ್ ಮೈಂಡ್ ಅದು ಏನೋ ಪ್ರೋಗ್ರಾಮ್ ನಡೀತಾ ಇರ್ತದೆ ಓಕೆ ಆ ಪ್ರೋಗ್ರಾಮ್ ಡಿಸಾಲ್ವ್ ಆಗಬೇಕು ಓಕೆ ಸೊ ಈಗ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂತ ಈಗ ನಾನು ಬ್ರಹ್ಮ ಅಂತ ಅರ್ಥ ಆಯ್ತಾ ನಿಮಗೆ ದಿ ಎಂಟೈರ್ ಯೂನಿವರ್ಸ್ ಇಸ್ ಬ್ರಹ್ಮನ್ ನಾನು ಐ ಕೆನಾಟ್ ಸಪರೇಟ್ ಔಟ್ ಮೈಸೆಲ್ಫ್ ಫ್ರಮ್ ದಟ್ ರೈಟ್ ಅರ್ಥ ಆಯ್ತಾ ಈಗ ಉದಾಹರಣೆಗೆ ಒಂದು ಸಮುದ್ರದಲ್ಲಿ ಅಲೆ ಬರ್ತಾ ಇದೆ ಬಿಗ್ ವೇವ್ ಸ್ಮಾಲ್ ವೇವ್ ಕರೆಕ್ಟ್ ನಾವು ದೊಡ್ಡ ಅಲೆ ಸಣ್ಣ ಅಲೆ ಇದೆಯಾ ಅಲ್ಲಿ ಹಾಂ ಇದೆಯಾ ಇಲ್ಲೋ ಹಾಂ ಇದೆಯಾ ದೊಡ್ಡ ಅಲೆ ಸಣ್ಣ ಅಲೆ ಎಲ್ಲಿದೆ ಗೊತ್ತಾ ಇಲ್ಲಿ ಆ
ಅಲೆಯಲ್ಲಿ ಸಣ್ಣ ಅಲೆ ಬ್ರೇಕ್ ಇದೆ ಅಲ್ಲಿ, ಎಲ್ಲಾದರೂ ಬ್ರೇಕ್ ಕ್ಯಾನ್ ಇಟ್ ಪುಟ್ ಬೌಂಡ್ರಿ, ದಿಸ್ ಎ ಬಿಗ್ ವೇವ್ ಸ್ಮಾಲ್ ವೇವ್. ಇಲ್ಲಿ ನಮ್ಮ ಕಾರವಾರದಲ್ಲಿ ಸಣ್ಣ ಅಲೆ ಬಂತು, ಅಲ್ಲಿ ಬೌಂಡ್ರಿ ಹಾಕ್ಬಿಡ್ಬಿ ನೋಡೋಣ. ಆ ಅಲೆಗೂ ಆ ಇದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿರೋ ಸಮುದ್ರ ನೀರಿಗೆ ಬೌಂಡ್ರಿ ಹಾಕಿ. ಆ ಬೌಂಡ್ರಿ ಎಲ್ಲಿದೆ? ಮೈಂಡ್. ಮೈಂಡ್ ಕೆಲಸ ಒಂದೇ ಒಂದು ಕೆಲಸ, ಬೌಂಡ್ರಿ ಹಾಕೋದು. ಬಟ್ ಆ ಬೌಂಡ್ರಿ ಏನಲ್ಲ, ಪ್ರಾಕ್ಟಿಕಲ್ ಪರ್ಪಸ್ಸಿಗೆ ಬೇಕು. ಗೊತ್ತಾಯ್ತಾ? ಸೊ ಹೋಲ್ ಪ್ರಾಬ್ಲಮ್ ಏನಂದರೆ ಮನ ಏವ ಕಾರಣ ಮನುಷ್ಯಾಣ ಬಂದ ಮೋಕ್ಷೆಯು. ಮನಸ್ಸು ಬೌಂಡ್ರಿ ಹಾಕಿ ಬೌಂಡ್ರಿ ಹಾಕಿ ಬಾಂಡ್ ಎಂದು ತೋರಿಸ್ತದೆ. ಜ್ಞಾನದಿಂದ ಅದು ಬೌಂಡ್ರಿ ಕಿತ್ತಾಗಿ ಕಿತ್ತಾಗಿ ಫ್ರೀ ಅಂತ ಹೇಳಬೇಕು ಅಷ್ಟೇ. ರೈಟ್? ಈಗ ಹೇಳೋಣ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂದರೆ ಧೈರ್ಯವಾಗಿ ಹೇಳೋಕ್ಕಾಗತ್ತೆ ನಿಮ್ಮ ಕೈಲಿ? ನಿಮ್ಮ ಗಂಡನ ಎದುರಿಗಲ್ಲ, ಇಲ್ಲಿ ಆಗತ್ತೆ ಏನ್ರಿಪ್ಪ ಧೈರ್ಯ? ಹೆದರಿಗೆ ಆಗತ್ತಾ? ಆ ಹೂ ಇಸ್ ವಿ? ಸೊ ವೆನ್ ಯು ಸೇ ಐ ಆಮ್ ಬ್ರಹ್ಮನ್, ಇಟ್ ಇಸ್ ನಾಟ್ ಈಗೋ ಸೇಯಿಂಗ್ ಐ ಆಮ್ ಬ್ರಹ್ಮನ್, ಬ್ರಹ್ಮನ್ ಇಸ್ ಸೇಯಿಂಗ್ ಐ ಆಮ್ ಬ್ರಹ್ಮನ್. ದಿಸ್ ಇಸ್ ಅಗೇನ್ ಇಲ್ಯೂಷನ್. ಸೊ ಯು ಆರ್ ಥಿಂಕಿಂಗ್ ಫ್ರಮ್ ಈ ಪಾಯಿಂಟ್ ಆಫ್ ಈಗೋ ಅಂಡ್ ಸೇಯಿಂಗ್ ಐ ಆಮ್ ಬ್ರಹ್ಮನ್. ನೋ, ಐ ಕಾಂಟ್ ಸೇ. ಬ್ರಹ್ಮನ್ ಸೇಯಿಂಗ್ ಐ ಆಮ್ ಬ್ರಹ್ಮನ್ ಇಸ್ ದ ಪ್ರಾಬ್ಲಮ್ ಇಸ್ ದೇ? ಬ್ರಹ್ಮನ್ ನಾನು ಬ್ರಹ್ಮ ಅಂತ ಹೇಳೋದ್ರೆ ಪ್ರಾಬ್ಲಮ್ ಇದೆಯಾ? ಹಾಂ, ನಿಮ್ಮ ಹೆಸರು? ಸೊ ಇಲ್ಲಿ ಬ್ರಹ್ಮನ್ ಇಸ್ ಸೇಯಿಂಗ್ ಐ ಆಮ್ ಬ್ರಹ್ಮನ್. ಓಕೆ, ಯು ಆರ್ ಆಲ್ರೆಡಿ ಡಿಸ್ಕಾರ್ಡೆಡ್, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ಚಿದಾಭಾಸ. ನಾನು ಐ ಆಮ್ ಚಿದಾಭಾಸ, ನಾನು ಬ್ರಹ್ಮ ಅಂತ ಹೇಳ್ತಾರೆ. ಅವನು ತಪ್ಪಿದೆ ಅದರಲ್ಲಿ? ಹಾಂ, ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ರಿಯಲೈಸ್ಡ್ ಪರ್ಸನ್ ಸೇಸ್. ನಾವು ಅದನ್ನು ಹೇಳಿದೆ, ಅವ್ರಿಗೆ ಎಂಥ ಅಹಂಕಾರ ರೀ ಅಪ್ಪ, ನಾನು ಬ್ರಹ್ಮ ಅಂತ ಹೇಳ್ಕೊಡ್ತಾನೆ ನಾನು. ಹಾಂ, ಏನು ನೋಡಿ ಹೀಗಿದ್ದಾರೆ, ನಾನು ಬ್ರಹ್ಮ ಅಂತ ಹೇಳ್ಕೊಡ್ತಾನೆ. ಹಾಂ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ಸಾಮಾನ್ಯ ಜನರಿಗೆ ಹೇಳ್ಕೋಗಲ್ಲ ಅವರು. ಯಾಕಂದರೆ ಅವ್ರು ಸಾಮಾನ್ಯ ಜನರಿಗೆ ದೇಹನೇ ಅವನು, ಬಟ್ ಅವನಿಗೆ ಚಿದಾಭಾಸ ನಾನು. ಚಿದಾಭಾಸ ಬ್ರಹ್ಮನ್ ಅಂತ ಹೇಳ್ಕೊಳ್ಳಿ, ನಿಮ್ಗೆ ಏನೋ ತಪ್ಪಿದೆಯಾ? ಸೊ ದಟ್ಸ್ ದ ರಿಯಾಲಿಟಿ. ಓಕೆ, ಇಟ್ಸ್ ನಾಟ್ ಈಗೋ ಸೇಯಿಂಗ್ ಐ ಆಮ್ ಬ್ರಹ್ಮನ್. ಚಿದಾಭಾಸ ಏನು ಹೇಳ್ತದೆ, ನಾನು ಬ್ರಹ್ಮ ಅಂತ ಹೇಳ್ತದೆ, ತಪ್ಪಿಲ್ಲ. ಕರೆಕ್ಟಾ? ಒಬ್ಬ ರಮಣ ಮಹರ್ಷಿ ಅಂತ ಕೇಳ್ತೀರಿ, ರಮಣ ಮಹರ್ಷಿ ಅಂತ, ರಮಣ ಮಹರ್ಷಿ ಅಂತ ಸೇಂಟ್, ಏನು ಕೇಳ್ತೀರ? ಸ್ವಾಮಿ ಊಟ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಊಟ ಮಾಡ್ತಾ ಇದ್ದೇನೆ, ಊಟ ಮಾಡ್ತೇನೆ ಅಂತ ಹೇಳ್ತಾರೆ ಅವರು. ಅವಕ್ಕ ಕಡೆಗೆ ನಾನು ಬ್ರಹ್ಮನ್ ಅಂತ ಹೇಳ್ತಾರೆ. ನಾನು ಊಟ ಮಾಡ್ತಾ ಇರೋದು ಕಾಂಟೆಕ್ಸ್ಟಿಗೆ ಹೇಳ್ತಾರೆ ಅವರು. ಆ ಊಟ ಮಾಡ್ತಾ ಇರೋ ದೇಹಕ್ಕೆ ಕಾಂಟೆಕ್ಸ್ಟಿಗೆ ಹೇಳ್ತಾರೆ, ಐ ಆಮ್ ಬಾಡಿ ಕಾಂಟೆಕ್ಸ್ಟಿಗೆ ಹೇಳ್ತಾರೆ ನಾನು ಅಂತ. ನಾನು ಬ್ರಹ್ಮ ಅಂತ ಹೇಳಿದ್ರು ಚಿದಾಭಾಸ ಹೇಳ್ತಾರೆ, ಅಲ್ಲಲ್ಲ ಚಿದಾಭಾಸ ಹೇಳ್ತಾರೆ. ಅವ್ರಿಗೆ ಏನಿರುತ್ತೆ, ವೆನ್ ಯಾವ ಒಕೇಶನ್ ಏನು ಯೂಸ್ ಮಾಡಿ, ಭಾಳ ಕ್ಲಿಯರ್ ಆಗಿದೆ ಅದು, ನನಗೆ ಎರಡು ಮಿಕ್ಸಪ್ ಆಗಿದೆ. ಅರ್ಥ ಆಯ್ತಾ? ಶ್ರೀಕೃಷ್ಣ ಪರಮಾತ್ಮ ವೆನ್ ಈಸ್ ಡ್ಯಾನ್ಸಿಂಗ್ ವಿತ್ ಗೋಪಿಕಾಸ್ ಹಿ ಈಸ್ ಎ ಲವರ್. ಓಕೆ, ವೆನ್ ಈಸ್ ಟೀಚಿಂಗ್ ಅರ್ಜುನ ಹೀ ಈಸ್ ಎ ಗುರು. ಹಾಂ, ಬಟ್ ಅದು ರೋಲು, ಅದೇನು ಮಿಕ್ ಅದೇ. ಹಾಂ, ಬಟ್ ಆಲ್ ದ ಟೈಮ್ ಐ ಆಮ್ ಪರಮಾತ್ಮ. ಬಟ್ ದೆನ್ ಗೋಪಿಕಾಸ್ ಹೋಗ್ಬಿಟ್ಟು ಐ ಆಮ್ ಐ ಕಾಂಟ್ ಲವ್ ಯು, ಐ ಆಮ್ ಪರಬ್ರಹ್ಮ ಅಂತ ಹೇಳಲ್ಲ ಅವರು. ಹೀ ಪ್ಲೇಸ್ ದ ರೋಲ್ ಬಟ್ ಹೀ ಈಸ್ ನಾಟ್ ಪಾಸಿಟಿವ್ ಬೈ ದ ರೋಲ್. ಅರ್ಥ ಆಗಿದೆಯಾ? ಅದೇ ನೀವು ಜೀವನದಲ್ಲಿ ನಾನು ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಂಡು ಜೀವನ ಮಾಡಬೇಕು, ಬಟ್ ಅದೇ ನೀವು ಭ್ರಮೆಯಲ್ಲಿ ಜೀವನ ಮಾಡಬಾರ್ದು ಅಷ್ಟೇ. ಅದು ನಾನು ಬ್ರಹ್ಮ ಅಂತ ಹೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, ಈಗೋ ಅಲ್ಲ ಇದು, ಚಿದಾಭಾಸ ನಾನು, ಚಿದಾಭಾಸ ನಾನು ಬ್ರಹ್ಮನೇ, ಇನ್ನೇನಾಗಲಿ ಸದ್ಯ ಅದು. ಹಾಂ, ಅರ್ಥ ಆಯ್ತಾ? ಸೊ ಈಗ ಹೇಳ್ತಾನು, ಕಾನ್ಫಿಡೆಂಟ್ಲಿ ಕ್ಲಾರಿಟಿ ಬರ್ತದೆ ಅವ್ರಿಗೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಅಂತ ಕ್ಲಾರಿಟಿ ಬರ್ತದೆ. ಸೊ ದಿಸ್ ಕ್ಲಾರಿಟಿ ಇಸ್ ನಾಟ್ ಎ ರಿಸಲ್ಟ್ ಆಫ್ ಸಮಾಧಿ, ಇಸ್ ನಾಟ್ ಎ ರಿಸಲ್ಟ್ ಆಫ್ ಪ್ರಾಕ್ಟಿಷನ್. ಓಕೆ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ನಾನು ಅಹಂ ಬ್ರಹ್ಮಾಸ್ಮಿ ಆಗಲ್ಲ ಅವನು. ವಿತ್ ಎ ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ವೇದಾಂತ ಹೇಳೋದು ಓನ್ಲಿ ಕ್ಲಾರಿಟಿ, ವಿವೇಕ, ಕ್ಲಿಯರ್ ವಿವೇಕ. ನಾನು ಈಗ ಹೇಳ್ತಾರೆ ನಿಮ್ಗೆ ಆತ್ಮ ಅನಾತ್ಮ ವಿವೇಕ ಅಂತ, ಕಟ್ 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 ಮಾಡಬೇಕು ಬುದ್ಧಿಯಲ್ಲಿ, ದೆನ್ ಯು ಕಂಪ್ಲೀಟ್ ಕ್ಲಾರಿಟಿ, ದಿಸ್ ಇಸ್ ಬ್ರಹ್ಮನ್. ಸೊ ದೆನ್ ದ್ಯಾಟ್ ಕ್ಲಾರಿಟಿ ಯು ಸ್ಟಾರ್ಟ್ ಲಿವಿಂಗ್, ಇಟ್ಸ್ ಕಾಲ್ಡ್ ಜ್ಞಾನ. ಓ ನೋ ನೋ, ಯು ಡೂ 10,000 ಅವರ್ಸ್ ಆಫ್ ಮೆಡಿಟೇಷನ್ ಆ್ಯಂಡ್ ಯು ವಿಲ್ ರಿಯಲೈಸ್ ಬ್ರಹ್ಮನ್? ನೋ, 10,000 hours ಆಫ್ ಮೆಡಿಟೇಷನ್ ಯು ವಿಲ್ ರಿಯಲೈಸ್ ಬ್ರಹ್ಮ. ಇಲ್ಯೂಷನ್ ಯುಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಾಟ್ ಆರ್ ದ ವಾಸನಾಸ್ ಆರ್ ಕಮಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದೆಯಾ? ಸೊ ಆತ್ಮಜ್ಞಾನಕ್ಕೂ ಇನ್ನೊಂದು ಸಾಧನೆ ಮಾಡೋದಕ್ಕೂ, ಸಾಧನೆ ಮಾಡಿ ಸಿದ್ಧಿ ಪಡ್ಕೋಬೇಕು, ಪ್ರಯತ್ನ ಮಾಡಿ ಫಲ ಪಡ್ಕೋಬೇಕು, 100,000 ಸಲ ಜಪ ಮಾಡಿ ದೇವತೆಯ ಸಿದ್ಧಿ ಮಾಡ್ಕೋಬೇಕು. ಆತ್ಮಜ್ಞಾನದಲ್ಲಿ ಸಿದ್ಧಿ ಇದೆ, ಆತ್ಮ ನಾನು, ಅರಿವು ನಾನು, ಅರಿವು ಪಡಿಲಿಕ್ಕಾಗೋದಿಲ್ಲ, ಅರಿವು ಆಲ್ರೆಡಿ ಇದೆ, ಅದನ್ನು ಕಂಡ್ಕೊಳ್ಬೇಕು. ನಾನು ಅರಿವು ಅಂತ ಅರ್ಥ ಮಾಡ್ಕೋಬೇಕು. ಚಿದಾಭಾಸ ಸೇಸ್ ಐ ಆಮ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಆಮ್ ಬಾಡಿ, ಇಟ್ ಸೇಸ್ ಐ ಆಮ್ ಬ್ರಹ್ಮನ್. ಆ ಕ್ಲಾರಿಟಿ ದೃಢವಾಗಿ ನಿಲ್ಲಬೇಕು, ಅದೇ ಆತ್ಮಜ್ಞಾನ, ಅದೇ ಬ್ರಹ್ಮಜ್ಞಾನ. ಎನಿ ಡೌಟ್ಸ್?
ಇದು ಯಾವಾಗಲೂ ಇದ್ದಾಗ ಅವನು ಸ್ಥಿರಪ್ರಜ್ಞ. ಮುಂದುವನ ಸೊ ಇನ್ನು ವೇದಾಂತದಲ್ಲಿ ಇನ್ನೊಂದು ಟೀಚಿಂಗ್ ಇದೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಓಕೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬ್ರಹ್ಮನ್ ಮಾತ್ರ ಸತ್ಯ, ಜಗತ್ತು ಮಿಥ್ಯ ಅಂತ. ಬ್ರಹ್ಮ ಸತ್ಯ ಅಂದ್ರೆ, ಸತ್ಯ ಅಂದ್ರೆ ಏನು? ಸತ್ಯ ಸದಾ ಕಾಲ ಇರ್ತದೆ, ಯಾವ ಕಾಲದಲ್ಲೂ ಬದಲಾವಣೆ ಆಗುವುದಿಲ್ಲ, ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಆಯ್ತಾ, ಅರ್ಥ ಆಯ್ತಾ? ಸದಾ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲದಲ್ಲಿ ಬದಲಾವಣೆ ಇಲ್ಲ. ಅದೇನದು ಹೇಳ್ಕೊಂಡದ? ಅದೇನು ಅವೆಲ್ಲ ಯಾಕ್ರಿ ನಾನು ಅಂತ ಹೇಳ್ರಿ, ಸರಿಯಾಗಿ ಗಟ್ಟಿಯಾಗಿ ಹೇಳ್ರಿ, ಧೈರ್ಯವಾಗಿ ಹೇಳ್ರಪ್ಪ. ನಾನು ಅಂತೇಳಿ, ನಾನು ಅನ್ನೋದು ಯಾವಾಗಲೂ ಬದಲಾವಣೆ ಆಗಿರ್ಲಿ, ಆಗಿದೆಯಾ ನನಗೆ? ನಾನು ಅಂತ ಕೃಷ್ಣ ಪರಮಾತ್ಮನ ಕಾಲದ ನನ್ನ ಇದ್ದದ್ದು. ಆಯ್ತಾ, ಅದಕ್ಕೇನಾಗುತ್ತೆ, ಸಿ ಜನ ಎಲ್ಲ ಕನ್ಫ್ಯೂಸ್ ಮಾಡ್ಕೊಡ್ತಾರೆ. ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾನೆ, ನಾನು ಸೂರ್ಯನಿಗೆ ಹೇಳಿದೆ ಪಾಠ, ನಾನು ವಸುಗಳಿಗೆ ಪಾಠ ಹೇಳಿದೆ ಅಂತ. ಇವ್ರು ಹೇಳಿದ್ರು ಕೃಷ್ಣ ಪರಮಾತ್ಮನೇ ಹೇಳಿದಂತ. ಅದೆಲ್ಲ ಅದು ನಾನು ಬದಲಾಗೇ ಇಲ್ಲ. ಆಯ್ತಾ, ಸದಾಕಾಲ ಬದಲಾವಣೆ ಆಗಿರೋದು ಯಾವುದು? ನಾನು. ಅದು ನಾನು ಆತ್ಮ ಅಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಶಬ್ದ ಬರ್ತದೆ, ಅದು ಚೇತನ ಅಂದರೆ ಇನ್ನೊಂದು ಬರುತ್ತೆ. ನಾನು ಅಂದ್ರೆ ನಿಮ್ಗೆ ಗೊತ್ತಾಗುತ್ತಾನೆ, ಗೊತ್ತಾಯ್ತಾ? ಈಗ ನಾನು ಎಲ್ಲಿದೆ ತೋರಿಸಿ ನನಗೆ, ನಾನು ಎಲ್ಲಿದೆ ತೋರಿಸಿ ಕೈಯಿಂದ, ನಾನು ಎಲ್ಲಿದೆ ತೋರಿಸಿ, ಕೈಯಿಂದ ತೋರಿಸಿ ನೋಡಿ ಎಲ್ಲಿಲ್ಲ. ಆ ನಾನು ನಿಜವಾದ ನಾನು, ಅದೇ ಸತ್ಯ. ಶ್ರೀಕೃಷ್ಣ ಪರಮಾತ್ಮ ನಾನು ಅಂತ ಹೇಳ್ದ, ರಾವಣನು ನಾನು ಹೇಳಿದ, ಕುಂಭಕರ್ಣನು ನಾನು ಹೇಳಿದ, ನೀವು ನಾನು ಅಂತ ಹೇಳ್ತೀರ. ನಾನು ಅನ್ನೋದು ಒಂದೇ ಒಂದು ಹೆಸರು, ಒಂದೇ ಒಂದು ವಸ್ತು, ಈಗ ಅದು ಆತ್ಮ ಪರಮಾತ್ಮ. ಅರ್ಥ ಆಗ್ತೀಯಾ? ಬಾಟ್ಲ್ ಅಂದರೆ ಒಂದೇ ಒಂದು ವಸ್ತು, ಬಾಟ್ಲು. ಆ ಬಾಟ್ಲ್ ಒಳಗೆ ಏನಿರ್ಬೋದು, ಇವ್ರ ನಿಮ್ಮ ನೀರು ಇರ್ಬೋದು, ಲಿಕ್ಕರ್ ಇರ್ಬೋದು, ಕೊಕ್ಕೋ ಕೋಲಾ ಇರ್ಬೋದು, ಬಟ್ ಬಾಟ್ಲ್ ಬಾಟ್ಲೆ. ನಾನು ಒಂದೇ ಒಂದು ನಾನು, ಅದೇ ಪರಮಾತ್ಮ, ಅದು ನಾನು. ಅರ್ಥ ಆಯ್ತಾ? ಈಗ ಬ್ರಹ್ಮ ಸತ್ಯ ಅಂದ್ರೆ ಸತ್ಯ ಇದು ಒಂದೇ ಒಂದು. ಅಲ್ಲಪ್ಪ ನನಗೆ ಇಷ್ಟೆಲ್ಲ ಕಾಣ್ತಾ ಇದೆ ನೋಡ್ರಿ, ಅವ್ರು ಕಾಣ್ತಾರೆ, ಅವ್ರು ಕಾಣ್ತಾರೆ, ಅವ್ರು ಕಾಣ್ತಾರೆ, ಎಷ್ಟೊಂದು ಜನ ಕಾಣ್ತಾರೆ, ಎಷ್ಟೊಂದು ವೆರೈಟಿ ಕಾಣ್ತದೆ, ಫ್ಯಾನ್ ಕಾಣ್ತದೆ, ಟಿ ವಿ ಕಾಣ್ತದೆ, ಸೊ ಒಂದು ವೆರೈಟಿ ಇದೆಯಲ್ಲ. ಸತ್ಯ ಈಸ್ ಓನ್ಲಿ ಒನ್, ಲತಾ ಈಸ್ ಮೀನ್. ಅವ್ರ ಹೆಸರಲ್ಲಿ ಕಾಂಟ್ರಡಿಕ್ಷನ್ ಇದೆ, ಸತ್ಯ ಈಸ್ ಅನ್ಚೇಂಜಿಂಗ್, ಲತಾ ಈಸ್ ಆಲ್ವೇಸ್ ಚೇಂಜಿಂಗ್. ಓಕೆ, ಸತ್ಯ ಕಾಂಟ್ರಡಿಕ್ಟ್ ನೇಮ್, ಟ್ರೂತ್ ಅಂಡ್ ಅನ್ಟ್ರೂತ್ ಬೋತ್ ಮಿಕ್ಸ್ಡ್ ಅಪ್. ಲತಾ ಅಂದರೆ ಕ್ರೀಪರ್, ದಿ ಹೋಲ್ ಕ್ರೀಪರ್ ಈಸ್ ಆಕ್ಚುಲಿ ಅನಾಲಜಿ ಫಾರ್ ಸಮಥಿಂಗ್ ವಿಚ್ ಬೆಂಡ್ಸ್ ಅಂಡ್ ಕೀಪ್ಸ್ ಗೋಯಿಂಗ್. ಸತ್ಯ ನೆವರ್ ಬೆಂಡ್ಸ್. ಸೊ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ಸತ್ಯ ಅಂಡ್ ಲತಾ, ಬೋತ್ ಯು ಕಾಂಟ್ ಬಿ. ವಾಟ್ ಕಂಬೈನ್ಸ್ ದಿ ಸತ್ಯ ಅಂಡ್ ಲತಾ ಇಸ್ ಕಾಲ್ಡ್ ಈಗೋ, ದಟ್ ಯು ಮಸ್ಟ್ ಹ್ಯಾವ್ ಎಂಜಾಯ್ಡ್ ಸೋ ಮಚ್ ಇನ್ ಲೈಫ್, ಎ ಮಿಕ್ಸ್ಚರ್ ಆಫ್ ದಿಸ್ ಚೌಚೌ. But you have to take a decision in life, this side or that side. Okay, you cannot keep traveling in both the boats. Ego is the only one who is traveling in both the boats. So, artha idha nanu matra badalagira, adhe brahma alla prapancha kaanista idiyalla anta, adike mithya anta helidru. Okay, mithya andre unreal anta, andre changing, which doesn't change. Ha, unreal nim sari artha madko, illi namage enagutte confusion agutte. ಓಕೆ, ಸೊ ಇದ್ರೊಳಗೆ ಏನಿದೆಯಪ್ಪ? ಅಲ್ಲ ಒಳಗೆ ಒಳಗೆ ನೀರು, ಎಲ್ಲರೂ ನೀರಿದೆ ಅಂತ ಹೇಳ್ತೀರಾ? ನೀರು ಬೀರಲ್ಲ, ನೀರು ಅಲ್ವಾ. ಸೊ ಲಿಕ್ವಿಡ್ ಅಂತ ಹೇಳಿದ್ರು ಅವ್ರು, ಹೇಳಿ ಸರಿಯಾನಾ? ನೀರು ಅಂತ ಹೇಳಿ ಸರಿನಾ? ಲಿಕ್ವಿಡ್. ಆಯ್ತಾ, ಇಲ್ಲ ರೀ, ನೀರು ಇಲ್ಲ, ಲಿಕ್ವಿಡ್ ಇಲ್ಲ. ಟೂ ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್, ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಇದೆ, ತಪ್ಪ? ಹೆಚ್ ಟು ಓ ಕರೆಕ್ಟ್ ಅಲ್ಲ, ಕರೆಕ್ಟ್ ತಪ್ಪ? ನೀರಿದೆಯೋ, ಲಿಕ್ವಿಡ್ ಇದೆಯೋ, ಹೆಚ್ ಟು ಓ ಇದೆಯೋ ಇದರಲ್ಲಿ?
ಇದರಲ್ಲಿ ಆಟಮ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಮಾಲಿಕ್ಯೂಲ್ಸ್ ಇದೆ, ಸರಿನಾ? ಹೌದಾ? ಆಟಮ್ಸ್ ಎಲೆಕ್ಟ್ರಾನ್ಸ್ ಮ್ಯಾಕೆಟ್ ಮ್ಯಾಗ್ನೆಟ್ ಇಲ್ಲ, ಇದರಲ್ಲಿ ಇದ್ದಿದ್ದಾವೆ ಒಂದು ಪ್ಯಾಕೆಟ್ಸ್ ಆಫ್ ಎನರ್ಜಿ ಕ್ವಾಂಟ. ಕರೆಕ್ಟ್? ಅರೆ ಎಷ್ಟದು ಕರೆಕ್ಟ್ ಇದ್ದೀರಪ್ಪ. H2O ಕರೆಕ್ಟಾ? ಕರೆಕ್ಟ್, ಕೆಮಿಸ್ಟ್ರಿ ಪ್ರಕಾರ ಅದು ಕರೆಕ್ಟ್. ಕೆಮಿಕಲ್ ನೇಮ್ ಕಮರ್ಷಿಯಲ್ ನೇಮ್ ವ್ಯವಹಾರಿಕ. ಅದಕ್ಕೆ ಮಿಥ್ಯ ಅಂತ ಹೇಳುದು. ಮಿಥ್ಯ ಅಂದ್ರೆ ರಿಲೇಟಿವ್ಲಿ ಟ್ರೂ. ಕೆಮಿಸ್ಟ್ರಿಗೆ H2O, ಕೆಮಿಸ್ಟ್ರಿಗೆ H2O ಇರೋದು, ನಿಮ್ಗೆ ನೀರೇ ಇರೋದು, ಆಯ್ತಾ? ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರ ದೃಷ್ಟಿಯಿಂದ ಸತ್ಯ, ಆದರೆ ಅದೇ ಸತ್ಯ ಅಲ್ಲ, ಯಾಕಂದ್ರೆ ಅದು ಬದಲಾಗ್ತದೆ. ಅಲ್ಲಿ ಸತ್ಯ ಏನಿದೆ ಅಂತ ಪ್ರಶ್ನೆ, ಅರ್ಥ ಆಯ್ತಾ? ಮಿಥ್ಯ ಅಂತ ಹೇಳಿದರೆ ಇಲ್ಲವೇ ಇಲ್ಲ ಅಂತಲ್ಲ, ನಿಮ್ಮ ದೃಷ್ಟಿಕೋನದ ಮೇಲೆ, ದೃಷ್ಟಿಕೋನದ ಮೇಲೆ ಕಾಣ್ತದೆ. ಈಗ ನಿಮಗೆ ಎಕ್ಸ್ರೇ ವಿಷನ್ ಇದೆ, ನಿಮ್ಮ ಕಣ್ಣಿಗೆ ಏನೋ ಆಯಿತು, ಎಕ್ಸ್ರೇ ಡ್ಯಾಮೇಜ್ ಆಗಿಬಿಟ್ಟು ಎಕ್ಸ್ರೇ ಬಂತು, ಈಗ ಏನು ಕಾಣ್ತೀವಿ ಇಲ್ಲಿ? ಬಾಟ್ಲೆ ಕಾಣಲ್ಲ. ಸೊ ವಾಟ್ ಈಸ್ ಡಿಪೆಂಡೆಂಟ್ ಆನ್ ಯುವರ್ ಸೆನ್ಸ್ ಆರ್ಗನ್ಸ್ ಅಂಡ್ ವಿಷನ್ ಈಸ್ ಕಾಲ್ಡ್ ಮಿಥ್ಯ. ಅರ್ಥ ಆಯ್ತಾ? ಕಾಣುತ್ತೆ, ನಿಮ್ಮ ಅನುಭವಕ್ಕೆ ಬರ್ತದೆ, ಬಟ್ ಯಾವಾಗ ಬರ್ತದೆ? ನಿಮ್ಮ ಲಿಮಿಟೆಡ್ ಎಬಿಲಿಟಿ ಏನು ನೋಡಕ್ಕೆ ಸಾಧ್ಯ ಅದರಿಂದ ಬರ್ತದೆ. ಅರ್ಥ ಆಯ್ತೀಯಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. 5 ಜನ ಕುರುಡರು ಒಂದು ಆನೆಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆನೆನ ಒಬ್ಬ ಹಲ್ಲು ಮುಟ್ತಾನೆ, ದಂತ ಭಾಳ ಗಟ್ಟಿಯಾಗಿದೆ. ದ 5 ಬ್ಲೈಂಡ್ ಮೆನ್ ಟಚ್ ದಿ ಎಲಿಫೆಂಟ್, ಟಚಸ್ ದಿ ಟಸ್ಕ್. ಓ ಇಟ್ಸ್ ವೆರಿ ಹಾರ್ಡ್, ಸೇಸ್ ಒನ್. ಅನದರ್ ಟಚಸ್ ದಿ ಟೈಲ್ ಆ್ಯಂಡ್ ಸೇಸ್ ಇಟ್ಸ್ ಫೆದರಿ. ಅನದರ್ ಟಚಸ್ ದಿ ಲೆಗ್, ಇಟ್ಸ್ ಲೈಕ್ ಎ ಪಿಲ್ಲರ್. ಅನದರ್ ಟಚಸ್ ಸ್ಕಿನ್ ಆ್ಯಂಡ್ ಸೇಸ್ ಇಟ್ಸ್ ರಫ್. ಒಬ್ಬ ಬೆನ್ನು ಮುಟ್ತಾನೆ, ಇನ್ನೊಬ್ಬ ಕಾಲು ಮುಟ್ತಾನೆ. ಈಗ ಆ 5 ಜನ ಕುರುಡರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಅವ್ರು ನಿಜ ಹೇಳ್ತಾರೆ, ಬಟ್ ಅವರವರ ಶಕ್ತಿಗೆ ಅನುಸಾರವಾಗಿ, ಅವರ ಶಕ್ತಿಗೆ ಅನುಸಾರವಾಗಿ ಹೇಳ್ತಾ ಇದ್ದಾರೆ, ಆಯ್ತಾ? ಅದು ನಿಜಾನ? ಅದು ಅಲ್ಲಿರೋದು ಆನೆ ಅಂತ ಯಾರಿಗಾದ್ರು ಗೊತ್ತಾಗ್ತಾ ಇದೆಯಾ? ಅಲ್ಲ, ಅವ್ರಿಗೆ ಗೊತ್ತಾಗ್ತಾ ಇದೆಯಾ? ಇಲ್ಲೋ ಆ ಪ್ರತಿಯೊಬ್ಬರು ಕುರುಡರು ಹಿಡಿದು ಮಿಥ್ಯ, ಅವರ ದೃಷ್ಟಿಯಲ್ಲಿ ಸತ್ಯ, ಬಟ್ ಅವ್ರಿಗೆ ಕಾಣ್ತಾ ಇರೋದು ಮಿಥ್ಯ. ಅಲ್ಲಿ ಇರೋದು ಆನೆ ಸತ್ಯ. ಈ 5 ಜನ ಕುರುಡರಲ್ಲಿ ಯಾರಿಗೆ ಆನೆ ಇದೆ ಅಂತ ಗೊತ್ತಾಯ್ತು? ಗೊತ್ತಾಗಿಲ್ಲ. ಆ 5 ಜನ ಕುರುಡರಲ್ಲಿ ನಿಮ್ಮ ಕಣ್ಣು ಕಿವಿ ಮೂಗುನ, ಇವರ್ 5 ಸೆನ್ಸ್ ಆರ್ಗನ್ಸ್. ನಿಮ್ಮ ಕಣ್ಣಿಗೆ ಪ್ರಪಂಚ ಕಾಣ್ತಾ ಇದೆ, ಒಂದನೇ ಕುರುಡ. ಕಿವಿಗೆ ಪ್ರಪಂಚ ಕೇಳ್ತದೆ, ಅದು ಹೇಗೆ ಕೇಳ್ತದೆ? ಶಬ್ದದ ರೂಪದಲ್ಲಿ, ಆಯ್ತಾ? ಮೂಗಿಗೆ ಗೊತ್ತಾಗ್ತದೆ, ನಾಲಿಗೆಗೆ, ಚರ್ಮಕ್ಕೆ. ಇದು 5 ಜನ ಕುರುಡರು, ಆಯ್ತಾ? ಹಾ ಹಾ, ಆ ಸಿಂಥೆಸಿಸ್ ಮಾಡೋ ಮನುಷ್ಯ ಮನಸ್ಸು, ಅದು ಇನ್ನೊಂದು ಕುರುಡ. ಇದು 5 ಬ್ಲೈಂಡ್ ಮ್ಯಾನ್ ಪ್ಲಸ್ 6th ಬ್ಲೈಂಡ್ ಮ್ಯಾನ್ ಟುಗೆದರ್ ಆರ್ ಗಿವಿಂಗ್ ಎ ರಿಯಾಲಿಟಿ ಆಫ್ ದ ವರ್ಲ್ಡ್ ಟು ಅಸ್. ನೌ ಇಸ್ ಇಟ್ ರಿಯಲ್? ಇಟ್ ಈಸ್ ರಿಯಲ್ ಟು ದಿ ಲಿಮಿಟೆಡ್ ಎಕ್ಸ್ಟೆಂಟ್, ಬಟ್ ಈಸ್ ಇಟ್ ಅಬ್ಸಲ್ಯೂಟ್ಲಿ ರಿಯಲ್? ನೋ. ದಟ್ ಲಿಮಿಟೆಡ್ ರಿಯಾಲಿಟಿ ಆರ್ ರಿಲೇಟಿವ್ ರಿಯಾಲಿಟಿ ಇಸ್ ಕಾಲ್ಡ್ ಮಿಥ್ಯ. ಅರ್ಥ ಆಗ್ತಿದ್ಯಾ? ಮಿಥ್ಯ ಅಂದ್ರೆ ಇಲ್ಲವೇ ಇಲ್ಲ ಅಂತ ಹೇಳಿದಲ್ಲ ನಾವು, ಇದೆ, ಬಟ್ ಅಲ್ಲಿ ಇದು ಏನಿದೆ ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ. ಸೊ ಈಗ ನಮ್ಮ ಕಣ್ಣಿಗೆ ಇದು ಕಾಣ್ತಾ ಇದೆ, ಕ್ಯಾಮರಾ. ಅಲ್ಲಿ ಕ್ಯಾಮರಾ ಇದೆಯೋ? ಇದೆ, ಪ್ರಾಕ್ಟಿಕಲ್ ಪರ್ಪಸ್ಗೆ. ಬಟ್ ಅಲ್ಲಿ ರಿಯಲಿ ಇರೋದೇನು? ಕೇವಲ ಬ್ರಹ್ಮ. ಅಲ್ಲಿ ಇರೋದು ಬ್ರಹ್ಮಸ್ವರೂಪ ಮಾತ್ರ. ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೇನು? ಕ್ಯಾಮರಾ. ನಮ್ಮ ಕಿವಿ ಕೇಳ್ತಾ ಇದೆ ಶಬ್ದ, ಅಲ್ಲಿ ಇರೋದೇನು? ಬ್ರಹ್ಮ. ಕೇಳ್ತಾ ಇರೋ ಶಬ್ದ, ಅದು ಕಿವಿಯ ಲಿಮಿಟೇಷನ್, ಬ್ರಹ್ಮ ಲಿಮಿಟೇಷನ್ ಅಲ್ಲ. ಆಲ್ ವರ್ಲ್ಡ್ಲಿ ಎಕ್ಸ್ಪೀರಿಯನ್ಸಸ್ ಆರ್ ಲಿಮಿಟೆಡ್ ತ್ರೂ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ದಿ ಮೈಂಡ್. ದೇ ಆರ್ ಕಾಲ್ಡ್ 5 ಬ್ಲೈಂಡ್ ಮೆನ್ ಆ್ಯಂಡ್ ದಿ ಮಾಸ್ಟರ್ ಮಹೂತ. ಓಕೆ, ಸೊ ವಾಟ್ ಎವರ್ ಇನ್ಫಾರ್ಮೇಶನ್ ಯು ಆರ್ ಗೆಟಿಂಗ್ ಅಬೌಟ್ ದ ವರ್ಲ್ಡ್ ಈಸ್ ಲಿಮಿಟೆಡ್. Limited and false also. To the extent not completely true,
practical purpose is there. So you can't say this is Brahman and I can't walk into that. Right? Adakke practical utility ide, adare adu absolute reality alla. Who is the experiencer? Ego. Ego. Non-self. Allah, it's a mithya. Okay? We'll come to the experience itself and we'll analyze. First you understand real and unreal. Satya. Satya and real. Idu onde on satya, Brahma. Aa nanu badlavane aage illa. Iga nanu ondi camera dalli hegide? How is that I in this camera? ನಾನು ಇಲ್ಲಿದೆ ಅಂತ ಗೊತ್ತು ನನಗೆ. ಈ ಕ್ಯಾಮರಾದಲ್ಲಿ ನಾನಿದ್ದೇನಾ? ಆಮ್ ಐ ದೇರ್ ಇನ್ ದಿಸ್ ಕ್ಯಾಮರಾ? ಆಮ್ ಐ ದೇರ್ ಇನ್ ದ ಚೇರ್? ಹಾ, ಇಲ್ಲ. ಬಟ್ ನಾನು ಭ್ರಮ ಅಂದ್ರೆ ಹೇಗಾಗ್ತೀರ ಮತ್ತೆ? ಅದು ಭ್ರಮೆ ಆಗುತ್ತೆ. ನಾನು ಕ್ಯಾಮರಾದಲ್ಲಿಲ್ಲ, ಬಟ್ ಕ್ಯಾಮರಾ ನನ್ನಲ್ಲಿದೆ. ಬ್ರಹ್ಮನ್ ಇಸ್ ನಾಟ್ ಇನ್ ದ ಆಬ್ಜೆಕ್ಟ್, ಆಬ್ಜೆಕ್ಟ್ ಇಸ್ ಇನ್ ದ ಬ್ರಹ್ಮನ್. ಅರ್ಥ ಆಯ್ತಾ? ಹೇಗೆ ಹೇಳ್ತೇನೆ ಈಗ ನಿಮಗೆಲ್ಲ, ನಾನು ಕಾಣ್ತಾ ಇದ್ದೇನಪ್ಪ? ಹಾಂ, ಕಾಣ್ತಾ ಇದ್ದೀನಿ ಇಲ್ಲೋ? ನಾನು ಎಲ್ಲಿದ್ದೇನೆ ತೋರಿಸಿ ಕೈಯಿಂದ. ಇಲ್ಲಿ ನಾನು ಇಲ್ಲಿದ್ದೇನೆ ಅಲ್ವಾ? ಸೊ ನಿಮಗೆ ಕಣ್ಣು ಕಾಣದೇ ಇದ್ದರೆ ನಾನು ಇಲ್ಲಿ ಕಾಣ್ತೇನಾ? ಕಾಣಲ್ಲ. ಸೊ ನಾನು ಮತ್ತು ನಿಮ್ಮ ಕಣ್ಣು ಸಪ್ರೇಟ್ ಮಾಡಿ ನೋಡಿ, ಎಲ್ಲಿ ಸಪ್ರೇಟ್ ಮಾಡೋಕ್ಕಾಗುತ್ತೆ? ಸೊ ನನ್ನ ಪ್ರತಿಬಿಂಬ ನಿಮ್ಮ ಕಣ್ಣಲ್ಲಿ ಬೀಳ್ತಾ ಇದೆ. ಆ ಕಣ್ಣಲ್ಲಿ ಬಿದ್ದದ್ದು ಬ್ರೈನಲ್ಲಿ ಆಗ್ತಾ ಇದೆ. ಆಯ್ತಾ? ಹಾಗೆ ನಾನು ಎಲ್ಲಿದ್ದೇನೆ? ಎಲ್ಲಿದ್ದೇನೆ ನಾನು? ವ್ಯೂವರ್ಸ್ ಬ್ರೈನ್ ಎಲ್ಲಿದೆ? ಬ್ರೈನ್ ಇದೆ ಅಂತ ಅದು ಮೈಂಡು. ಸೊ ವ್ಯೂವರ್ಸ್ ಬ್ರೈನ್ ಮೈಂಡ್ ಅಲ್ಲಿದೆ. ಮೈಂಡ್ ಎಲ್ಲಿದೆ? ಅವೇರ್ನೆಸ್. ಸೊ ನಾನು ಎಲ್ಲಿದ್ದೇನೆ? So, all objects are Brahman because they are appearing in awareness. Brahman is not in the object. Object is in the Brahman. ಅರ್ಥ ಆಗಿದೆಯಾ? ಆಬ್ಜೆಕ್ಟ್ಸ್ ಅಪಿಯರಿಂಗ್ ಇನ್ ಬ್ರಹ್ಮನ್. ಇಡೀ ಪ್ರಶ್ನೆ, ದೊಡ್ಡ ವಿಶ್ವ ಕಾಣ್ತಾ ಇದೆ, ಎಲ್ಲಿದೆ ಕಾಣ್ತಾ ಇದೆ ನಿಮಗೆ? ಆ ಬ್ರೈನಲ್ಲಿ ಇಷ್ಟೊಂದು ಸಣ್ಣ ಪಾರ್ಟ್ ಇದೆ, ಈ ಕಡೆ ಬ್ರೈನ್ ವಿಷನ್ ಸೆಂಟರ್. ಸಣ್ಣ ಆಪರೇಷನ್ ಮಾಡಿ ಕಟ್ ಮಾಡಿಬಿಡಿ, ವಿಜ ವರ್ಲ್ಡ್ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಸಣ್ಣ ಪಾರ್ಟ್ ಕಟ್ ಮಾಡಿ ಕಿವಿಯಲ್ಲಿ, ಪ್ರಪಂಚ ಇಲ್ಲ. ಸೊ ಇಡೀ ಪ್ರಪಂಚ ಇಲ್ಲಿ ಕಾಣ್ತಾ ಇದೆ, ಇಲ್ಲೊಂದು ಸಣ್ಣ ಕ್ಯಾಮರಾ ಇದೆ. ಅದು ಯಾರಿಗೆ ಕಾಣ್ತಾ ಇದೆ? ಮನಸ್ಸಿಗೆ ಕಾಣ್ತಾ ಇದೆ. ಮನಸ್ಸು ಎಲ್ಲಿದೆ? ಆತ್ಮನಲ್ಲಿದೆ. ಹಾಗೆ ಪ್ರಪಂಚ ಎಲ್ಲಿದೆ? ಅದಕ್ಕೆ ಸರ್ವಂ ಕಲಿದ ಬ್ರಹ್ಮ. ಆಲ್ ದಿಸ್ ಈಸ್ ಬ್ರಹ್ಮನ್, ಈಸ್ ಅಪಿಯರಿಂಗ್ ಇನ್ ಬ್ರಹ್ಮನ್. ಆ್ಯಂಡ್ ಅಪಿಯರೆನ್ಸಸ್ ಆರ್ ನಾಟ್ ರಿಯಲ್. ಇಲ್ಲಿ ಕ್ಯಾಮರಾ ಇದೆ ಅಂತ ಹೇಳ್ತೀರಾ, ನಿಮ್ಮ ಬಂದು ಸೂಪರ್ ಮ್ಯಾನ್ ಕೂತ್ಕೊಂಡಿದೆ, ಅವ್ನು ಕ್ಯಾಮರಾನೇ ಕಾಣಲ್ಲ ಅವ್ರಿಗೆ, ಅವ್ರಿಗೆ ಎಕ್ಸ್ರೇ ವಿಷನ್ ಇದೆ, ಅವರು ಕಾಣಲ್ಲ, ಗೋಡೆನೂ ಕಾಣಲ್ಲ. ಅರ್ಥ ಆಗ್ತಿದ್ಯಾ? ಹಾಂ, ನಮ್ಮ ಇಂದ್ರಿಯಗಳು ನಮಗೆ ಮೋಸ ಮಾಡ್ತವೆ. ಅಲ್ಲಿ ಇರೋದು ಬ್ರಹ್ಮನ್ನು ಕಾಣ್ತಾ ಇರೋದು ಭ್ರಮೆ. ಸತ್ಯ ಯಾವುದು? ಬ್ರಹ್ಮ ಮಾತ್ರ. ಸತ್ಯ ಅಂದರೆ ಸದಾಕಾಲ ಶಾಶ್ವತ. ಮಿಥ್ಯ ಅಂದರೆ ಬದಲಾಗ್ತಾ ಇದೆ. ಅರ್ಥ ಆಗ್ತೀಯ? ಆದರೆ ಮಿಥ್ಯ ಅಂದರೆ ಇಲ್ಲ ಅಂತಲ್ಲ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕ್ಯಾಮರಾ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಊಟದ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅನ್ನದ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಲ್ಲ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಅಂದರೆ ಅನುಭವ ಅಲ್ಲ ಅಂತ ಹೇಳ್ತಾ ಇಲ್ಲ. ಮಿಥ್ಯ ಅನುಭವ ಇಲ್ಲ ಅಂತಲ್ಲ, ಪ್ರಪಂಚದ ಅನುಭವ ಆಗ್ತದೆ, ಆದರೆ ಅದು ರಿಲೇಟಿವ್ಲಿ ರಿಯಲ್, ನಾಟ್ ಅಬ್ಸಲ್ಯೂಟ್ ರಿಯಲ್. ಕ್ಷಣಿಕ ಸತ್ಯ. ಅರ್ಥ ಆಗಿದೆಯಾ? ಎಸ್ ಅವ್ರ ನೋ ಗಣೇಶ್, ಎಲ್ಲಿಗೆ ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತಾ ಅಂದ್ರೆ ಓನ್ ಅರ್ಥ ಆಯ್ತಾ? ಆಮೇಲೆ ಪ್ರಜ್ಞೆ ಕೇಳ್ತಿರೋ. ಓಕೆ, ಈಗ ಪುನಃ ಪ್ರಶ್ನೆ ಕೇಳ್ತೇನೆ, ನಾನು ನಿಮಗೆ ಕಾಣ್ತಾ ಇದ್ದೇನಾ? ಎಲ್ಲಿ? ಇಷ್ಟೆಲ್ಲ ಹಿಂಟು ಕೊಟ್ಟನಲ್ಲ, ಈಗ ಹೇಳಿ ನಾನು ಎಲ್ಲಿ ಕಾಣ್ತಾ ಇದ್ದೇನೆ ನಿಮಗೆ? ಎಲ್ಲಿ ಕಾಣ್ತಾ ಇದ್ದೇನೆ ನಾನು? ಎಲ್ಲೂ ಕಾಣ್ತಾನೆ ಇಲ್ಲ, ಬ್ರಹ್ಮ ಕಾಣುದೇ ಇಲ್ಲ. ಆ ಕಾಣ್ತಾ ಇರೋ ಈ ಇಂದ್ರಿಯಗಳು ಮಾಡಿದ ಕೆಲಸ. ನಿಮ್ಗೆ ಕನಸಿನಲ್ಲಿ ಪ್ಯಾರಿಸ್ಗೆ ಹೋದ್ರೆ, ಲಂಡನ್ಗೆ ಹೋದ್ರೆ ಮಜಾ ಮಾಡಿದ್ರೆ ನಮ್ಗೆ ಗೊತ್ತು,
ಯಾರ್ದು ಕ್ರೆಡಿಟ್ ಕಾರ್ಡ್ ದುಡ್ಡು ತಗೊಂಡು ಮಜಾ ಮಾಡಿದ್ರೆ, ಪ್ಯಾರಿಸು ಇಲ್ಲ ಲಂಡನ್ನು ಇಲ್ಲ, ಮನಸ್ಸು ಕಾಟ ಆಡ್ತಾ ಇದೆ. ಬ್ರಹ್ಮ ಯಾವಾಗ ಕಾಣದೇ ಇಲ್ಲ, ಬ್ರಹ್ಮ ಕಂಡಾಗಿ ಕಾಣ್ತಾನೆ ಇಂದ್ರಿಯಗಳ ಮೂಲಕ. ಅದಕ್ಕೆ ಮಿಥ್ಯ ಅಂತ ಹೇಳೋದು. ಅರ್ಥ ಆಗ್ತೀಯಾ? ಹೂನೋ ಇಲ್ಲೋ? ಈಗ ಪುನಃ ಪ್ರಶ್ನೆ, ನಾನು ಕಾಣ್ತಾ ಇದ್ದೇನೆ ನಿಮಗೆ? ಹೀಗೆ ಹೇಳಿ ಯಾರು ಮುಂದೆ ಆದ್ರು ಆಮೇಲೆ ಯಾಕೆ ನೀವು ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತೀರಾ, ಬಾಯಿ ಬಿಟ್ಟರೆ ನಿಮ್ಮ ಮನಸ್ಸು ಹೇಳ್ತದೆ, ಮನಸ್ಸು ಯಾವಾಗಲೂ ಸತ್ಯ ಹೇಳಿದ್ದೇ ಇಲ್ಲ. ಆಯ್ತಾ? ಸೊ ಮನಸ್ಸು ಯಾವಾಗಲೂ ಸುಳ್ಳು ಹೇಳೋದು, ಯಾಕಂದ್ರೆ ಅದೆಲ್ಲ ಪಾರ್ಷಿಯಲ್ ಟ್ರೂತ್, ಅದು ಅರ್ಧ ಸತ್ಯ ಅಂತ. ಅರ್ಧ ಸತ್ಯಕ್ಕೆ ಮಿಥ್ಯ ಅಂತ ಹೇಳೋದು. ಓಕೆ, ಮಿಥ್ಯ ಅಂದರೆ ಸತ್ಯ ಅಂದರೆ ಸದಾ ಕಾಲ ಇರೋದು, ಅಸತ್ಯ ಅಂದರೆ ಯಾವಾಗಲೂ ಇಲ್ದಿರೋದು, ನೆವರ್ ಇಟ್ ಇಸ್ ದೇರ್. ಮಿಥ್ಯ ಅಂದರೆ ಅಪಿಯರ್ಸ್ ಬಿ ದೇರ್, ಬಟ್ ಎಕ್ಸ್ಪೀರಿಯನ್ಸಿಗೂ ಸಿಗುತ್ತೆ, ಬಟ್ ಅಲ್ಲಿಲ್ಲ. ಅರ್ಥ ಆಯ್ತಾ? ಈಗ ಮಿಥ್ಯಕ್ಕೆ ಸ್ವಲ್ಪ ಎಕ್ಸಾಂಪಲ್ ಕೊಡ್ತೇನೆ. ಕತ್ತಲಲ್ಲಿ ಹೋಗ್ತಾ ಇದ್ದೀರಾ, ಹಾವು ಕಾಣ್ತು, ಎಕ್ಸ್ಪೀರಿಯನ್ಸ್ ಅದು? ಹಾವು ಕಾಣೋದು ಎಕ್ಸ್ಪೀರಿಯನ್ಸ? ಹಾಂ, ಎಕ್ಸ್ಪೀರಿಯನ್ಸ್ ತಾನೇ? ಹೆದರಿಕೆ ಆಯ್ತಾ? ಡಬ 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 ಎದುರು ಬಡಿತಾ? ಎಕ್ಸ್ಪೀರಿಯನ್ಸು. ಅಲ್ಲಿ ಟಾರ್ಚ್ ಹಾಕಿದ್ರಿ, ಹಾವಿಲ್ಲ ಅಲ್ಲಿ, ಅಲ್ಲಿರೋದೇನು? ಹಗ್ಗ, ರೈಟ್? ಸೊ ಹಾವು ಕಂಡದ್ದು ಮಿಥ್ಯ, ಎಕ್ಸ್ಪೀರಿಯನ್ಸಿಗೆ ಬಂತು, ಸತ್ಯ ಎಕ್ಸ್ಪೀರಿಯನ್ಸಿಗೆ ಬರಲಿಲ್ಲ. ಅರ್ಥ ಆಯ್ತಾ? ಓ, ನನಗೆ ಪ್ರಪಂಚ ಅನುಭವ ಆಗ್ತಾ ಇದೆ, ಇದು ಸತ್ಯ, ಇದು ಮಿಥ್ಯ ಹೇಗಾಗುತ್ತೆ? ಮಿಥ್ಯ ಅಂದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲಿಲ್ಲ ಅರ್ಥ. ಮಿಥ್ಯ ಈಸ್ ಎಕ್ಸ್ಪೀರಿಯನ್ಷಿಯಲಿ ಅವೈಲೇಬಲ್, ಬಟ್ ರಿಯಲಿ ಇಟ್ಸ್ ನಾಟ್ ದೇರ್. ಹಾವು ಹಗ್ಗದಲ್ಲಿ ಅನುಭವಕ್ಕೆ ಸಿಗತ್ತೆ, ಬಟ್ ಹಗ್ಗದಲ್ಲಿ ಹಾವು ಇಲ್ಲ. ಪ್ರಪಂಚದ ಅನುಭವ ಆಗ್ತಾ ಇದೆ, ಪ್ರಪಂಚ ಇಲ್ಲ, ಬ್ರಹ್ಮ ಮಾತ್ರ ಇರೋದು. ನನಗೆ ದೇಹದ ಅನುಭವ ಆಗ್ತಾ ಇದೆ, ದೇಹ ಇಲ್ಲ, ನಾನು ಬ್ರಹ್ಮ ಮಾತ್ರ ಇರೋದು, ಇದೇ ಸತ್ಯ. ಓಕೆ, ದ ಯು ಎಕ್ಸ್ಪೀರಿಯನ್ಸ್ ಅ ಸ್ನೇಕ್ ಇನ್ ದ ರೋಪ್. ಸ್ನೇಕ್ ಈಸ್ ಎಕ್ಸ್ಪೀರಿಯನ್ಷಿಯಲ್ ರಿಯಾಲಿಟಿ, ರೋಪ್ ಈಸ್ ನಾಟ್ ಎಕ್ಸ್ಪೀರಿಯನ್ಷಿಯಲ್ ರಿಯಾಲಿಟಿ. ದೆನ್ ಯು ಸೀ ಇಟ್ಸ್ ಎ ರೋಪ್, ಯುವರ್ ಹಾರ್ಟ್ ಬೀಟ್ ಹಸ್ ಇನ್ಕ್ರೀಸ್ಡ್, ಯು ಆರ್ ಗಾಟ್ ಸ್ಕೇರ್ಡ್, ಯು ಆರ್ ಗಾಟ್ ಎ ಎಕ್ಸ್ಪೀರಿಯನ್ಸ್ ಆಫ್ ದ ಸ್ನೇಕ್. ಇಸ್ ದರ್ ಎ ಸ್ನೇಕ್? ರೋಪ್, ರೈಟ್? ರೋಪ್ ಈಸ್ ರಿಯಾಲಿಟಿ, ಸ್ನೇಕ್ ಈಸ್ ಮೆಂಟಲ್ ರಿಯಾಲಿಟಿ. ಬಟ್ ಮೆಂಟಲ್ ರಿಯಾಲಿಟಿ ಆಲ್ವೇಸ್ ಗಿವ್ಸ್ ಎ ಎಕ್ಸ್ಪೀರಿಯನ್ಸ್, ಇಟ್ಸ್ ನಾಟ್ ಪರ್ಮನೆಂಟ್, ಇಟ್ಸ್ ನಾಟ್ ರಿಯಲ್. ಸಿಮಿಲರ್ಲಿ ದ ವರ್ಲ್ಡ್ ಈಸ್ ಅಪಿಯರಿಂಗ್, ಇಟ್ಸ್ ಎಕ್ಸ್ಪೀರಿಯನ್ಷಿಯಲ್, ಇಟ್ಸ್ ಅವೈಲೇಬಲ್ ಟು ಫೈವ್ ಸೆನ್ಸ್ ಆರ್ಗನ್ಸ್ ಕಾಲ್ಡ್ ಫೈವ್ ಬ್ಲೈಂಡ್ ಮೆನ್ ಆ್ಯಂಡ್ ದೇ ಆರ್ ಮಾಸ್ಟರ್ ಕಾಲ್ಡ್ ಮೈಂಡ್, ಬಟ್ ಇಟ್ಸ್ ನಾಟ್ ರಿಯಲ್. ವಾಟ್ ಈಸ್ ಔಟ್ ದೇರ್ ಈಸ್ ಬ್ರಹ್ಮನ್ ಓನ್ಲಿ, ದಿ ಸೆನ್ಸ್ ಆರ್ಗನ್ಸ್ ಕೆನಾಟ್ ಸೆನ್ಸ್ ಇಟ್. ಅರ್ಥ ಆಯ್ತೀನಪ್ಪ ಎಲ್ರಿಗೂ? ಮಿಥ್ಯ ಅಂದರೆ ಓ ಪ್ರಪಂಚ ಮಿಥ್ಯವಾ, ಮಿಥ್ಯಮಾ ಎಂದು ಏನು ಇಲ್ವೋ ಇಲ್ಲ, ಕಾಣ್ತಾ ಇದೆ, ಗಟ್ಟಿಯಾಗಿ ಕಾಣ್ತದೆ. ಹಾಂ, ಕಾಣುತ್ತೆ. ನಿಮ್ಮ ಕನಸಲ್ಲಿ ಪ್ಯಾರಿಸ್ ಕಾಣ್ತು, ನಿಮ್ಮ ಕನಸಲ್ಲಿ ಲಂಡನ್ ಕಾಣ್ತು, ಲಂಡನ್ ಪ್ಯಾರಿಸ್ ಇದೆಯಾ? ಇಲ್ಲ ತಾನೇ? ಕಂಡದ್ದು ಮೆಂಟಲ್ ಪೊಸಿಷನ್, ಇದು ವೇಕಿಂಗ್ ಸ್ಟೇಟ್ ಮೆಂಟಲ್ ಪೊಸಿಷನ್. ಈ ವೇಕಿಂಗ್ ಸ್ಟೇಟ್ ಮೆಂಟಲ್ ಪೊಸಿಷನ್ ಹೊರಗೆ ಬರ್ಬೇಕಾದ್ರೆ ಏನು ಮಾಡಬೇಕು, ಹೇಗೆ ಬರಬೇಕು? ಸಹಜ ಸಮಾಧಿ. ಹೂ ಆಮ್ ಐ? ಅರ್ಥ ಆಯ್ತಾ? ಸೊ ಮಿಥ್ಯ ಅಂದ್ರೆ ಅರ್ಥ ಇದೆಯಾ? ಮಿಥ್ಯ ಅಂದ್ರೆ ಅನುಭವಕ್ಕೆ ಸಿಗುತ್ತೆ, ಬಟ್ ರಿಯಲ್ ಅಲ್ಲ. ಓಕೆ, ಈಗ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ, ಇದು ರಿಯಲ್ಲೋ ಅನ್ರಿಯಲ್ಲೋ, ಇದು ಸತ್ಯವೋ ಮಿಥ್ಯವೋ? ಹೇಗೆ ಹೇಳ್ತೀರಾ ಮಿಥ್ಯ ಅಂತ? ಅನುಭವಕ್ಕೆ ಬಂದದ್ದೆಲ್ಲ ಮಿಥ್ಯನೋ, ಅಥವಾ ಅನುಭವಕ್ಕೆ ಬಂದ ಕೆಲವು ಮಾತ್ರ ಮಿಥ್ಯನೋ? ಓಕೆ, ನಾನು ಹೇಳ್ತೇನೆ. ಈಗ ನೀವು ಮನೇಲಿ ಮಲ್ಕೊಂಡು, ಮಂಚದ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರಾ, ಗೊರಕೆ ಹೊಡಿತಿದ್ರಾ, ಮತ್ತು ಕನಸು ಕಾಣ್ತಾ ಇದ್ರಾ ಇಲ್ಲಿ ಕ್ಲಾಸಿಗೆ ಬಂದೆ ಅಂತ? ಅಲ್ಲ ಅಂತ ಪ್ರೂವ್ ಮಾಡಿದ ನನಗೆ. ಅಲ್ಲ, ನಾನು ಹೇಳ್ತಾ ಇದ್ದೆ, ಆಗ್ತಾ ಇರೋದು ಹೇಳ್ತಾ ಇದ್ದೇನೆ, ನಿಮ್ಮ ಕನಸು ನಾನು ಬಂದಿದ್ದೇನೆ ನಿಮ್ಗೆ ಎಚ್ಚರ ಮಾಡಲಿಕ್ಕೆ. ಐ ಆಮ್ ಸೇಯಿಂಗ್, ಇಸ್ ಇಸ್ ರಿಯಲ್ ಆರ್ ಅನ್ರಿಯಲ್? ಸೊ ಇನ್ ಯುವರ್ ಹೌಸ್ ಯು ಆರ್ ಸ್ಲೀಪಿಂಗ್ ಇನ್ ಯುವರ್ ಬೆಡ್ ಆ್ಯಂಡ್ ಸ್ನೋರಿಂಗ್ ಆ್ಯಂಡ್ ಯು ಆರ್ ಡ್ರೀಮಿಂಗ್ ದಟ್ ಯು ಆರ್ ಸಿಟಿಂಗ್ ಇನ್ ದ ಕ್ಲಾಸ್. ಟೆಲ್ ಮೀ, ಇಸ್ ಇಟ್ ಟ್ರೂ ಆರ್ ಫಾಲ್ಸ್?
ಮೇಡಮ್ ನೀವು ಲಾಯರ್, ನೀವು ಹೇಳಬೇಕು ಇಲ್ಲಿಗಲ್ಲಿ. ನೀವು ಯಾವುದೇ ಕಾರಣದಿಂದ ಯು ಕೆನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡ್ರೀಮ್ ಆ್ಯಂಡ್ ರಿಯಾಲಿಟಿ. ವೈಲ್ ಡ್ರೀಮಿಂಗ್ ದಿ ಡ್ರೀಮ್ ಅಪಿಯರ್ಸ್ ಟು ಬಿ ರಿಯಲ್. ನಿಮ್ಮ ಕನಸು ಕಾಣ್ತಿರುವಾಗ ಕನಸು ರಿಯಲ್ ಆಗಿ ಕಾಣ್ತದೆ, ಯಾಕಂದ್ರೆ ಡ್ರೀಮ್ ಇಸ್ ನನಗೆ ಬಿಟ್ಟು ಎಕ್ಸ್ಪೀರಿಯನ್ಸ್ ಥ್ರೂ ಸೆನ್ಸ್ ಆರ್ಗನ್ಸ್. ಇಟ್ ಅಪಿಯರ್ಸ್ ಟು ಬಿ ರಿಯಲ್ ಎನ್ ಯುವರ್ ಎಕ್ಸ್ಪೀರಿಯನ್ಸ್ ಇಟ್. ಓಕೆ, ಆ್ಯಂಡ್ ವೇಕಿಂಗ್ ಸ್ಟೇಟ್ ದ ಡ್ರೀಮ್ ಇಸ್ ಫಾಲ್ಸ್, ದೆನ್ ಯು ಆರ್ ಸೇಯಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಫಾಲ್ಸ್. ರೈಟ್, ಇನ್ ವೇಕಿಂಗ್ ಸ್ಟೇಟ್ ಎಕ್ಸ್ಪೀರಿಯನ್ಸ್ ಇಸ್ ರಿಯಲ್. ಸೊ ಬಿಕಾಸ್ ಆಫ್ ಯುವರ್ ಓನ್ ಲಾಜಿಕ್ ಎಕ್ಸ್ಪೀರಿಯನ್ಸ್ ಆಫ್ ವೇಕಿಂಗ್ ಸ್ಟೇಟ್ ಇಸ್ ಆಲ್ಸೋ ಫಾಲ್ಸ್. ಅರ್ಥ ಆಗ್ತೇನಪ್ಪ? ಕನಸಿನಲ್ಲಿ ಕನಸು ಕಾಣುವಾಗ ಅದು ನಿಜ ಕಂಡ ಕಾಣ್ತದೆ, ಯಾಕಂದ್ರೆ ಅನುಭವ ಆಗ್ತಿದೆಯಲ್ಲ. ಕನಸಲ್ಲಿ ಕಾಫಿ ಬಂದರೆ ಕಾಫಿನೇ ಸ್ಮೆಲ್ ಬರುತ್ತೆ, ಎಲ್ಲ ಬರುತ್ತೆ, ಅದು ರಿಯಲ್ ತಾನೆ? ಬಟ್ ಎದ್ದ ಮೇಲೆ ಇಲ್ಲ, ಎದ್ದ ಮೇಲೆ ಯು ಸೇ ಇಟ್ ಇಸ್ ಮೆಂಟಲ್ ರಿಯಾಲಿಟಿ, ಇಸ್ ನಾಟ್ ರಿಯಲ್ ಅಂತ ಹೇಳ್ತೇವೆ. ಈಗ ಎಚ್ಚರಾಗುವಾಗ ಕಾಫಿ ಕುಡಿತೀರ, ಅದು ರಿಯಲ್ ಅನಿಸ್ತದೆ. ಈಗ ನನ್ನ ಪ್ರಶ್ನೆ, ನೀವು ಎಚ್ಚರಾಗಿದ್ರು ಕನಸು ಕಾಣ್ತಾ ಇದ್ರು? ಆರ್ ಯು ಹ್ಯಾವ್ ಯು ಓಕನ್ ಅಪ್ ಫಾರ್ ಯುವರ್ ಡ್ರೀಮಿಂಗ್? ಯು ವಿಲ್ ನೆವರ್ ಬಿ ಏಬಲ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡ್ರೀಮ್ ಆ್ಯಂಡ್ ರಿಯಾಲಿಟಿ. ಅರ್ಥ ಆಯ್ತಾ? ನೀವು ಯಾವಾಗ ಕನಸು ಕಾಣ್ತೀರಿ ಯಾವ ಎಚ್ಚರ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಿಂದಿನವ್ರು ಹೇಳಿದ್ರು ಅದು ಕನಸಿನ ಕನಸು, ಇದು ಎಚ್ಚರದ ಕನಸು. ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳಿದ್ರು ಅಷ್ಟೇ. ದಟ್ಸ್ ಇಟ್, ದಟ್ಸ್ ಎ ಡ್ರೀಮಿಂಗ್ ಡ್ರೀಮ್ ಆ್ಯಂಡ್ ದಿಸ್ ವೇಕಿಂಗ್ ಡ್ರೀಮ್. ವೇಕಿಂಗ್ ಡ್ರೀಮ್ ಇಸ್ ಕಾಲ್ಡ್ ಮಾಯಾ. ಹಾಂ, ಈಗ ಕನಸಿನ ಬಗ್ಗೆ ಹೇಳಿದ್ರಲ್ಲ, ಈಗ ಇವರು ಲಂಡನ್ಗೆ ಹೋಗಿರ್ತಾರೆ, ಇನ್ನೊಬ್ರು ಇನ್ನೇನೋ ಮಗಳ ಜೊತೆ ಬಾಣಂತನಕ್ಕೆ ಹೋಗಿರ್ತಾರೆ, ನನಗೆ ಕನಸೇ ಬೀಳಲ್ಲ, ದಟ್ ಇಸ್ ಅ ಪರ್ಸನಲ್ ಥಿಂಗ್. ಈಗ ನಾವು ಇಲ್ಲಿ ಕೂತ್ಕೊಂಡು ವಿ ಆರ್ ಆಲ್ ಸೀಯಿಂಗ್ ಯು, ಐ ಮೀನ್ ಫಾರ್ ದ ಪ್ರಾಕ್ಟಿಕಲ್ ಪರ್ಪಸ್, ಇದು ಮಿಥ್ಯಾ ಅಂತ. ಓಕೆ, ಸೊ ಕ್ಯಾನ್ ಎವ್ರಿಬಡಿ ಸೀ ದ ಸೇಮ್ ಮಿಥ್ಯಾ? ಅವರ್ ಲಾಯರ್ ವಿಲ್ ಟೆಲ್ ನೌ. ಸೊ ಯು ಗಾಟ್ ಅವರ್ ಆಬ್ಜೆಕ್ಷನ್? So now you logically, you being a lawyer, you should be finding a logical flaw, fallacy in that. No, I'm not able to answer. Yeah, but that's because that's my intellectual property. I have not given out. ಕನಸಿನಲ್ಲಿ ಅವ್ರು ಹೇಳ್ತಾರೆ, ಕನಸಿನಲ್ಲಿ ನೀವಿರದ ನೀವಿದ್ರೆ ನೀವಿದ್ರೆ ಎಲ್ಲ ಎಲ್ಲರೂ ಎಲ್ರಿಗೆ ಅವ್ರ ಕನಸಲ್ಲಿ ಬೇರೆ ಬೇರೆ ಬೀಳ್ತದ. ಈಗ ಕನಸು, ಹಾಂ ಇದು ಕೇಳಿ, ಅದು ಮಿಥ್ಯ ಅಂತ ಹೇಳಿ. ಈಗ ನಿಮಗೆ ಕನಸಿನಲ್ಲಿ ನೀವು ಟ್ರೈನಲ್ಲಿ ಕುತ್ಕೊಂಡ್ರಿ, ಟ್ರೈನಲ್ಲಿ ಪಂಜಾಬಿ ಇದ್ದಾರೆ, ಆಫ್ರಿಕನ್ ಇದ್ದಾರೆ, ತಮಿಳಿಯನ್ ಇದ್ದಾರೆ, ಮರಾಠಿ ಇದ್ದರೆ, ಊಟ ಮಾಡಿದ್ರೆ ಆಯಿತಾ? ಅವರು ಪ್ರತಿಯೊಬ್ಬರು ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಅಲ್ಲಿ ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರು? ಹೌ ಮೆನಿ ಪೀಪಲ್ ಆರ್ ದೇರ್ ರಿಯಲಿ? ದೇರ್ ಇಸ್ ನೋ ಬಡಿ ಹಿಯರ್ ಅದರ್ ದೆನ್ ಅವೇರ್ನೆಸ್. Your question is also in the dream state. In dream state you asked how many... I was forming the question itself, I was dreaming actually. That's why... How to ask? That's why Ramana Maharshi was asking one simple question. Anybody asks a question, he has only one Brahmastra. Who are you? The awareness, all these people are projections, including you. ಬ್ರಹ್ಮನ್ ಇಸ್ ಹೂ, ಮತ್ತೆ ಇನ್ಯಾರೋ ರೆಸ್ಪಾನ್ಸಿಬಲ್ ಹಾಕೋಗ್ಬೇಡಿ. ಅರ್ಥ ಆಯ್ತಾ? ಮಿಥ್ಯ ಅಂದ್ರೆ ಅರ್ಥ ಆಯ್ತಾ? ಇದರಲ್ಲಿ ಮರುಭೂಮಿಯಲ್ಲಿ ನೀರು ಕಾಣ್ತದೆ, ಡೆಸರ್ಟ್, ಯು ಸಿ ದಿ ಮಿರ್ ವಾಟರ್ ಇನ್ ಡೆಸರ್ಟ್, ಇಟ್ಸ್ ಎ ಮಿರೇಜ್. ಅದೇ ಮರೀಚಿಕೆ, ನೀರಿನ ಅನುಭವ ಆಗುತ್ತಾ? ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ದ ಡ್ರೀಮ್ ವಾಟರ್? ಯು ಕ್ಯಾನ್ ಸೀ ಇಟ್, ಎಕ್ಸ್ಪೀರಿಯನ್ಸ್ ರಿಯಲ್, ವಿಜುವಲ್ ಎಕ್ಸ್ಪೀರಿಯನ್ಸ್. ಟಚ್, ದಿಸ್ ನೋ ವಾಟರ್. ಅಲ್ಲಿ ಮುಟ್ಟಿದರೆ ನೀರಿಲ್ಲ. ಅಂಡರ್ಸ್ಟ್ಯಾಂಡ್? ಆಕಾಶದ ನೀಲಿ ಬಣ್ಣ ಕಾಣ್ತಾ ಇದೆ, ಸ್ಕೈ ಇಸ್ ಅಪಿಯರಿಂಗ್ ಬ್ಲೂ, ದಿಸ್ ನೋ ಬ್ಲೂನೆಸ್ ಇನ್ ದಿ ಸ್ಕೈ. ವೆರ್ ಇಸ್ ದ ಬ್ಲೂನೆಸ್? ಇನ್ ಯುವರ್ ಐಸ್, ಇನ್ ಯುವರ್ ಮೈಂಡ್, ಇನ್ ಯುವರ್ ಬ್ರೈನ್. ದೇರ್ ಇಸ್ ನೋ ಬ್ಲೂನೆಸ್ ಇನ್ ದಿ ಸ್ಕೈ. ಅರ್ಥ ಆಯ್ತಪ್ಪ? ಇದಕ್ಕೆ ಮಿಥ್ಯ ಅಂತ ಹೇಳೋದು. Mithya is unreal and superimposition is happening because of the mind. So just because you know this Mithya, you can't walk into the wall, okay? Right? Because you, your body is also a part of that same reality. Only when you come out of that reality, you can do something. Are you clear? Any questions? Satya and Mithya is clear? So what is the coming out of the reality? What is that? Coming of the reality is recognizing the self, Sahaja Samadhi.